ಆಮೇಲೆ ಅವ್ಳ ಮೇಲೆ ಇಷ್ಟೊಂದು ಬಾರ್ಬೇರಿಯನಾಗೆ ಅಂದರೆ ಮೂರ್ನಾಲ್ಕು ಜನ ಸೇರ್ಕೊಂಡು ಮಾಡ್ತಾರೆ ಅವಳು ಒಬ್ಬಳ ಹೆಣ್ಮಗಳ ಮೇಲೆ ಅಂತಂದರೆ ಅಂಥ ಒಂದು ಗೋ ದೈತ್ಯ ಶಕ್ತಿಗಳು ಅಲ್ಲಿ ಹೊಸ ಮಾಡ್ತಾವ ಒಂದು ವೇಳೆ ಏನಾದರೂ ಅಥಾಚೂರ್ಯಗಳೇನಾದರೂ ಇಲ್ಲಿ ಆಗ್ಬಿಟ್ಟಿದ್ದು ಅಂತಂದರೆ ಅವ್ರು ಇಮಿಡಿಯೇಟಾಗಿ ಶಿವೋಡಿಯವರು ಅಷ್ಟು ಸುಲಭವಾಗಿ ಬಿಡ್ತಾ ಇರಲಿಲ್ಲ ಕೇಸಲ್ಲಿ ಸಾಮಾನ್ಯವಾಗಿ ನನ್ನನ್ನು ಕೊಲ್ತಾರೆ ನನ್ನನ್ನು ರೇಪ್ ಮಾಡ್ತಾರೆ ಅಂದರೆ ಹೆಣ್ಮಕ್ಳುಗಳು ಅವ್ರಿಗೆ ಇಬ್ಬರು ಗಂಡಸರಷ್ಟು ಶಕ್ತಿ ಬರುತ್ತೆ ದೇವರೇ ಕೊಟ್ಬಿಡ್ತಾನೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಆಗಲ್ಲ ಪತ್ತೆ ಆಗಲಿಲ್ಲ ಇದು ಎವಿಡೆನ್ಸ್ ಸಿಗ್ತಾಯಿಲ್ಲ ಅಂತಂದರೆ ಪ್ರಪಂಚ ಮುಳುಗೋಗುತ್ತಾ ಒಂದು ಆನೆ ಹಿಡಿಬೇಕು ಅಂದ್ರೆ ಯಾರು ಹೋಗಬೇಕು ಕೆಡ್ಡಾ ತೋಡಬೇಕು ಆನೆ ಹಿಡೀರಿ ಯಾರು ನಾನು ಹೋಗಿ ಹಿಡಿದ್ಬಿಟ್ಟು ಹಗ್ಗಾಕೆ ಹೋಗ್ತೀನಿ ಆನೆ ಹಿಡಿಕಾಗ್ತದ ಆನೆ ಹಿಡಿಯುವಂಥವರೇ ಹಿಡಿಬೇಕಲ್ಲ ಅದನ್ನ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಆಫೀಸರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಜೊತೆಗೆ ಹೋದ್ಸಲ ಒಂದಷ್ಟು ಮಾತಾಡಿದ್ವಿ ಆದರೆ ಈಗ ನಾವು ಬೇರೆ ಒಂದು ಸರಣಿ ಶುರು ಮಾಡಬೇಕು ಅನ್ಕೊಂಡಿದ್ದೆ ಆದರೆ ಇವತ್ತು ಒಂದು ಜನರ ಒತ್ತಾಯದ ಮೇರೆಗೆ ಅಂದರೆ ನಿಮ್ಮ ಒತ್ತಾಯದ ಮೇರೆಗೆ ನಮ್ಮ ಮನಸ್ಸಲ್ಲಿದ್ದರೂ ಕೂಡ ಅದನ್ನು ಇಷ್ಟು ಬೇಗ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನನಗೆ ಯಾವಾಗ ಮಾಡಬೇಕು ಅಂಥೇಳಿ ಸರ್ಗೂ ಅನ್ನಿಸ್ತು ನನಗೂ ಅನ್ನಿಸ್ತು ನಿಮಗೆ ಭಾಳಷ್ಟು ಜನರಿಗೆ ಅನ್ನಿಸ್ತು ಆ ಪ್ರಕರಣ ಯಾವುದಂದರೆ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ನಡೆದಂಥ ಈ ಪ್ರಕರಣದ ಬಗ್ಗೆ ಮಾತಾಡಬೇಕು ಅಂತ ನಾವು ಕೂತ್ಕೊಂಡಿದ್ದೀವಿ ಸೊ ನಿಮ್ಮೆಲ್ಲರಿಗೂ ಸ್ವಾಗತ ಸರ್ ಮೊದಲನೇದಾಗಿ ಎರಡು ಪಾರ್ಟ್ ನಾನು ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಂದರೆ ಏನಾಗಿತ್ತು ಹನ್ನೆರಡು ವರ್ಷಗಳಿಂದ ಏನು ಘಟನೆ ನಡೆದಿತ್ತು ಅನ್ನೋದು ಒಂದು ಪಾರ್ಟ್ ಆದರೆ ಅಂದರೆ ಈವರೆಗಾಗಿದ್ದೇನು ಅಂದರೆ ಆ ಘಟನೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಸಂತೋಷ ಕ್ವಿಟ್ ಆಗೋ ತನಕ ಏನೆಲ್ಲ ನಡೀತು ಅನ್ನೋದನ್ನು ಒಬ್ಬ ತನಿಖಾಧಿಕಾರಿಯ ಪರ್ಸ್ಪೆಕ್ಟಿವಲ್ಲಿ ಮತ್ತೊಬ್ಬ ಜನಸಾಮಾನ್ಯನ ಪರ್ಸ್ಪೆಕ್ಟಿವಲ್ಲಿ ಸರ್ ಹೇಳ್ತಾರೆ ನಾನು ಕೂಡ ಅದನ್ನು ಹೆಲ್ ಟ್ರೈ ಮಾಡ್ತೀನಿ ಅದ ನಂತರ ಈಗೇನಾಗಬೇಕಾಗಿದೆ ಅನ್ನೋದನ್ನು ನಾವು ಎರಡನೇ ಭಾಗದಲ್ಲಿ ತೊಗೋತೀವಿ ಸರ್ ಮೊದಲನೇ ಪ್ರಶ್ನೆ ಹನ್ನೆರಡು ವರ್ಷಗಳ ಹಿಂದೆ ಎಸ್ ಡಿ ಎಮ್ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಿ ಯು ಕಾಲೇಜಿನಲ್ಲಿ ಓದ್ತಿದ್ದಂಥ ಒಬ್ಬ ಅಪ್ರಾಪ್ತ ಬಾಲಕಿಯವಳು ಹದಿನೇಳು ವರ್ಷದ ಬಾಲಕಿ ಅಂದರೆ ಯುವತಿ ಸೌಜನ್ಯ ಅಂಥೇಳಿ ಅವಳು ಬೆಳಗ್ಗೆ ಮನೆಯಿಂದ ಹೊರಡ್ತಾಳೆ ಕಾಲೇಜ್ ಹೋಗ್ತಾಳೆ ಆದರೆ ಸಂಜೆ ವಾಪಸ್ ಆಗಲ್ಲ ಅದು ಪಾಂಗಳ ಅಂತ ಒಂದು ಪ್ಲೇಸು ಬೆಳತಂಗಡಿ ಹತ್ತಿರ ಅದಾದಮೇಲೆ ಆ ಮರುದಿನ ಅವಳ ಬಾಡಿ ಡೆಡ್ ಬಾಡಿ ಪತ್ತೆ ಆಗುತ್ತೆ ಮತ್ತು ಅದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇಟ್ಸ್ ವಾಸ್ ರೇಪ್ಡ್ ಆ್ಯಂಡ್ ಮರ್ಡರ್ಡ್ ಅಂತ ಅದಾದ ಮೇಲಿನ ಘಟನೆಗಳು ನಿಮಗೆಲ್ಲ ಒಂದು ಹಂತಕ್ಕೆ ಗೊತ್ತಿದೆ ಆದರೂ ಕೂಡ ಸರ್ ನಿಮ್ಮ ಒಂದು ತನಿಖಾಧಿಕಾರಿಯ ಪರ್ಸ್ಪೆಕ್ಟಿವಲ್ಲಿ ಈ ಕೇಸ್ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದು ಯಾಕೆ ಈ ಒಂದು ಇಲ್ಲಿಗೆ ಬಂದು ನಿಂತಿದೆ ಇಲ್ಲಿಗೆ ಬಂದು ನಿಂತಿದೆ ಎರಡು ಎರಡು ಅದರಲ್ಲಿ ಒಂದು ಪ್ರಮುಖ ಎರಡು ಪ್ರಮುಖ ವಿಚಾರಗಳು ಎರಡು ಪ್ರಮುಖ ಪ್ರಶ್ನೆಗಳು ಮೊದಲನೇದು ಸಂತೋಷ್ ರಾವ್ ಅನ್ನೊಬ್ಬ ಆರೋಪಿಯನ್ನು ಹನ್ನೊಂದು ವರ್ಷ ಜೈಲಲ್ಲಿಟ್ಟು ಅಂದರೆ ಹನ್ನೊಂದು ವರ್ಷ ಅವನು ಕಸ್ಟಡಿಯಲ್ಲಿದ್ದು ಅದರಲ್ಲಿ ಆರು ವರ್ಷ ಜೈಲಲ್ಲೇ ಇದ್ದು ಅವನ ನಿರಪರಾಧಿ ಅಂತ ಅವನು ಬಿಡುಗಡೆ ಆದ ಅವನಿಗೊಂದು ಅನ್ಯಾಯ ಇದಕ್ಕೇನು ಕಾರಣ ಎರಡನೇದು ನಿಜವಾದ ಅಪರಾಧಿಗಳನ್ನ ಯಾಕೆ ಪತ್ತೆ ಮಾಡೋಕ್ಕಾಗಿಲ್ಲ ಸರ್ ಸರ್ ಇದು ಪ್ರಪ್ರಥಮವಾಗಿ ಈ ಪ್ರಕರಣಗಳಲ್ಲಿ ನನ್ನ ನಾನು ಕಂಡ ಪ್ರಕರಣಗಳಲ್ಲಿ ಇದು ಬಹಳ ಅತ್ಯಂತ ಪದೇ 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 ಸಾರ್ವಜನಿಕರ ಮಧ್ಯೆ ಬಂದು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಸಂಶಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥಕ್ಕಂಥದ್ದು ಮತ್ತು ಜನಗಳಲ್ಲಿ ಎಲ್ಲೋ ಏನೋ ಲೋಪ ಆಗ್ಬಿಡ್ತಾ ಎಲ್ಲೋ ಏನೋ ಧರ್ಮಸ್ಥಳಕ್ಕೆ ಅನ್ಯಾಯಾರು ಮಾಡ್ತಾ ಇದ್ದಾರಾ ಅದಕ್ಕೆ ಅಂಥವ್ರು ಏನಾರು ಒಂದು ವರ್ಗ ಇಲ್ಲಿ ಉಟ್ಕೊಬಿಟ್ಟಿದ್ದಾರೆ ಆ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆಯಾ ಮತ್ತು ಈ ಕೇಸನ್ನ ಮುಚ್ಚಾಕೋದಕ್ಕೆ ಬೇರೆ ಏನಾರ ಬಲಾಢ್ಯರ ಕೈವಾಡ ಇದೆಯಾ ಅನ್ನುವಂಥ ಭಾಳ ಅತ್ಯಂತ ಹೆಚ್ಚಿನ ಇದರಲ್ಲಿ ವಸ್ತು ಸಂಗ್ರಹಾಲಯವೇ ಆಗೋಗ್ಬಿಟ್ಟಿದೆ ಅಂದರೆ ಅದರಿಂದ ಯಾರೂ ಈಚೆನೆ ಬರೋಕ್ಕಾಗ್ತಾ ಇಲ್ಲ ಯಾರಿಗೂ ಏನು ಆಗ್ತಾ ಇದೆ ಇದು ಒಬ್ಬೊಬ್ರು ಒಂದೊಂದು ಬಂದು ಹೇಳ್ತಾ ಇರ್ತಾರೆ ಒಬ್ಬರು ಒಂದು ಒಬ್ಬೊಬ್ಬರು ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ ಅದು ಯಾರು ಪರವಾಗಿ ಮಾತಾಡುವಂಥ ಪ್ರಶ್ನೆನೇ ಬರುವುದಿಲ್ಲ ಅದು ಅದು ಕಾನೂನಾತ್ಮಕವಾಗೇ ಮಾತಾಡಬೇಕು ನಾವು ಅದು ದೇವರು ಒಂದು ಕಡೆ ದೇವ್ರನ್ನ ಪೂಜೆ ಮಾಡ್ತೀವಿ ಆ ಒಂದು ಮಂಜುನಾಥೇಶ್ವರ ದೇವ ದೇವಸ್ಥಾನದ ಮೇಲೆ ನಮ್ಗೆ ಅಪಾರ ಭಕ್ತಿ ಇದೆ ಎಲ್ಲ ಇದೆ ಅದೇ ಥರ ಇನ್ನೊಂದು ಕಡೆ ಒಂದು ಸತ್ತೋಗಿರ್ತಕ್ಕಂಥ ಒಂದು ಅಪ್ರಾಪ್ತ ಹೆಣ್ಮಗಳ ಒಂದು ಒಂದು ಜೀವದ ಅವಳಿಗೆ ನ್ಯಾಯ ಸಿಗುವಂಥದ್ದು ಇನ್ನೊಂದು ಕಡೆ ಇರ್ತದೆ ಇವೆರಡರ ಮಧ್ಯದಲ್ಲಿ ನಾವುಗಳು ಮಾತಾಡ್ತಕ್ಕಂಥ ವಿಚಾರ ಇದು ಎರಡೂ ಸಹ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಒಂದು ಆ ಮಗಳ ಬಗ್ಗೆ ಮಾತಾಡುವಂಥದ್ದು ಇನ್ನೊಂದು ದೇವರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಆ ಕಾರಣಕ್ಕೋಸ್ಕರನೇ ಈ ಪ್ರಕರಣ ಇಷ್ಟೊಂದು ಶಬ್ದ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೊಂದು ದಿವಸಗಳು ಸ್ಟೇಜ್ ಬೈ ಸ್ಟೇಜು ಸಹ ಒಂದು ಅದನ್ನು ಹೊಸ ರೂಪಗಳು ಹೊಸ ಬಣ್ಣಗಳು ಹೊಸ ಆಕಾರಗಳನ್ನ ತಿಳ್ಕೊಂಡು ಈಚೆ ಬರ್ತಾ ಇರ್ತಕ್ಕಂಥದ್ದು ಅದೇ ಕಾರಣಕ್ಕೇ ಅದ್ರ ಮಧ್ಯೆ ಬೇರೆ ಇನ್ನೇನು ಸೇರಿಕೊಂಡಿದೆ ಅದರೊಳಗಡೆ ಅಂತ ಅನ್ನುವಂಥದ್ದು ನಾನು ರಾಜಕೀಯ ಅಂತ ಮಾತಾಡೋದಿಲ್ಲ ಯಾಕೆಂದರೆ ಅದ್ರ ಪ್ರಶ್ನೆಯೂ ರಾಜಕೀಯ ಎಲ್ಲ ಕಡೆಯೂ ಇರ್ತದೆ ಇವಾಗ ಮಗು ಬರ್ತ್ಡೇಯಿಂದನೂ ಇರುವವರೆಗೂ ಸಾಯಿ ವರ್ಗು ರಾಜಕೀಯ ಇರ್ತದೆ ಅದರಿಂದ ಅದನ್ನು ನಾವು ಇದಕ್ಕೆ ತಂದು ಬೆರ್ಸ್ಬಿಟ್ರು ಅದಕ್ಕೆ ಸೇರಿಸ್ಕೊಬಿಟ್ರು ಅದ್ರ ಕೈವಾಡ ಅದು ನಮಗೆಲ್ಲ ಅವಶ್ಯಕತೆ ಇರೋದಿಲ್ಲ ಅದ್ರ ಬಗ್ಗೆ ಮಾತಾಡುವಂಥದ್ದು ಇಲ್ಲಿ ನಮಗೇನು ಅದು ಅದರದ್ದು ವಾಸ್ತವಿಕತೆಗೆ ಅದೇನು ಹತ್ರನೂ ಇರೋದಿಲ್ಲ ಜಾಸ್ತಿ ನಮಗೆ ಪ್ರಕರಣಗಳೇನಾದರೂ ಈ ಒಂದು ಸದ್ದು ಮಾಡಿದ್ದವು ಅಂದರೆ ಒಂದು ಬಳ್ಳಾರಿಯ ಒಂದು ಮೈನಿಂಗ್ ಗಣಿ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಜಾ ಅತ್ಯಂತ ಹೆಚ್ಚಿಗೆ ನಮ್ಮ ಪ್ರಚಲಿತವಾಗಿ ಮತ್ತು ನಿರಂತರವಾಗಿ ನಡೆದಂಥ ಒಂದಾದರೆ ಇನ್ನೊಂದು ಭಾಳ ಇದರಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಸೌಜನ್ಯ ಪ್ರಕರಣ ನಿರಂತರವಾಗಿ ಎರಡು ಸಾವಿರದ ಹನ್ನೆರಡರಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪ್ರಕರಣ ಈ ಪ್ರಕರಣದಲ್ಲಿ ಪ್ರಾರಂಭದಿಂದಲೇ ಪ್ರಾರಂಭದ ದಿವಸದಿಂದಲೇ ಅಂದರೆ ಒಂಬತ್ತನೇ ತಾರೀಕು ಅವಳು ಸಾಯಂಕಾಲ ಮಿಸ್ಸಿಂಗ್ ಆದಾಗ ಹತ್ತನೇ ತಿಂಗಳು ಒಂಬತ್ತನೇ ತಾರೀಕು ಮಿಸ್ಸಿಂಗ್ ಆದಾಗ ಮಿಸ್ಸಿಂಗ್ ಆದ ತಕ್ಷಣವೇ ಅದು ರಾತ್ರಿ ಹತ್ತುವರೆ ಅಷ್ಟೊತ್ತಿಗೆ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿನಲ್ಲಿ ಒಂದು ಮಿಸ್ಸಿಂಗ್ ಪ್ರಕರಣ ದಾಖಲಾಗ್ತಿದೆ ಅದರಲ್ಲಿ ಯಾವುದೇ ಥರವಾದಂಥ ಆಗಲಿಲ್ಲ ಏ ನಾಳೆ ಬನ್ನಿ ಅಂತ ಹೇಳೋದು ಫೋಟೋ ತೊಗೊಬನ್ನಿ ಅಂತ ಹೇಳೋದೇ ಆಗಲಿ ಇನ್ನೇನು ಯಾವುದೇ ಥರವಾದಂಥದ್ದು ಏನೂ ಆಗಲಿಲ್ಲ ಅದು ಸರಿಯಾದಂಥ ರೀತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ದಾಖಲಾದ ತಕ್ಷಣವೇ ಎಲ್ಲ ಮಿಸ್ಸಿಂಗ್ ಪ್ರಕರಣ ಅಂತ ತಗೊಂಡ ತಕ್ಷಣವೇ ಒಂದು ಹೆಣ್ಮಗಳು ಓಡ ಬಿಟ್ಟಿದ್ದಾಳೆ ಅಂತ ಅಂದರೆ ಪೊಲೀಸವ್ರು ತಲೆನಲ್ಲಿ ಬರ್ತಕ್ಕಂಥದ್ದು ಯಾರಾದರೂ ಹುಡುಗನ ಜೊತೆ ಏನಾದರೂ ಸಂಪರ್ಕ ಇತ್ತಾ ಅಂದರೆ ಒಂದು ಕಾಲೇಜ್ಗೆ ಹೋದಂಥ ಹೆಣ್ಮಕ್ಳುಗಳಿಗೆ ಆ ಥರನೇ ಪೊಲೀಸರು ತಿಳ್ಕೊಳ್ಳುವಂಥದ್ದು ಯಾರಾದರೂ ಹುಡುಗ ಏನಾದರೂ ಫ್ರೆಂಡಿದ್ನ ಯಾಕೆಂದರೆ ಅವರೆಲ್ಲ ಅಪ್ರಾಪ್ತಿರ್ತಾರೆ ಅವ್ರಿಗೆ ಅವಾಗ ತಾನೇ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಅಂಥವೇ ಮಕ್ಳುಗಳು ಜಾಸ್ತಿ ಓಡೋಗ್ಬಿಡುವಂಥದ್ದು ಇಂಥದ್ದು ಎಂಥ ಪು ಪೊಲೀಸರ್ಗಳ ಮಧ್ಯೆ ಇದು ಬಂದ್ಬಿಡುತ್ತೆ ಸಡನ್ನಾಗಿ ಅವ್ರ ತಲೆಯಲ್ಲೇ ಬರ್ತಕ್ಕಂಥದ್ದು ಇದೇನಾದರೂ ನಾಳೆ ಏನಾದರೂ ಸಿಗ್ಬೋದೇನೋ ಈ ಥರದ್ದು ಏನಾದರೂ ಆಗೇನಾದರೂ ನಾಳೆ ಆಗಿ ಬರ್ಬೋದೇನೋ ಇನ್ಫಾರ್ಮೇಷನ್ಗಳೇನಾದರೂ ಸಂಬಂಧಪಟ್ಟಾಗೆ ತಿಳ್ಕೊಳ್ಳೋಕ್ಕೆ ಕಾಲೇಜಲ್ಲಿ ತಿಳ್ಕೊಳ್ಳೋಣ ಆಗಿ ರಾತ್ರಿ ಹತ್ತುವರೆ ಆಗಿರ್ತಕ್ಕಂಥ ಪ್ರಕರಣ ಅಲ್ಲವಾ ಅದು ದಾಖಲಾಗಿದ್ದು ಸರಿ ಆಯಿತು ಇದೀಗ ಪ್ರಕರಣ ಇರುವಂಥ ಸಮಯದಲ್ಲಿ ಪತ್ತೆಯಾದಂಥ ಸಮಯದಲ್ಲಿ ಆವಾಗ ಒಂದು ಬಾಡಿ ಸಿಗುತ್ತೆ ಅಂದರೆ ಅವರ ಮನೆ ಏನು ವಾಸದ ಮನೆ ಇದೆಯೋ ಅಲ್ಲಿಂದ ಮುನ್ನೂರು ಮೀಟ್ರ್ ಅಂತರದಲ್ಲಿ ಒಳಗಡೆ ಒಂದು ಹೋಗ್ತಾ ಇರ್ತಕ್ಕಂಥ ರಸ್ತೆಯಲ್ಲಿ ಮರದಗಳ ಮಧ್ಯ ಗಿಡಗಳ ಮಧ್ಯದಲ್ಲಿ ಒಂದು ಬಾಡಿ ಸಿಕ್ಕಿದಾಗ ಬಾಡಿ ನೋಡಿದ ತಕ್ಷಣವೇ ಆ ಬಾಡಿನ ಕೈ ಕಟ್ಟಿರ್ತಕ್ಕಂಥದ್ದು ಮತ್ತು ಅವಳ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಹಾಗೂ ಅತ್ಯಾಚಾರ ಸಮಯದಲ್ಲಿ ಅವಳು ಕುಂದ ಸಾಯಿಸಾಕಿರ್ತಕ್ಕಂಥದ್ದು ಅನ್ನುವಂಥದ್ದು ಒಂದು ಚಿತ್ರಣ ಸಿಕ್ಕಾದ್ಮೇಲೆ ತಕ್ಷಣ ಪೊಲೀಸ್ನವ್ರಿಗೆಲ್ಲ ಹುಡುಕ್ತಾರೆ ಇವರು ಅಲ್ಲಿ ಇಲ್ಲಿ ಅಂದರೆ ಇವ್ರು ಯಾರೋ ರೇಪ್ ಮಾಡ್ಬಿಟ್ಟು ಸಾಯಿಸಿಬಿಟ್ಟಿದ್ದಾರೆ ಅಂತ ಹುಡುಕಿರಲ್ರು ಈಗ ಒಂದು ಮಗಳು ತಪ್ಪಿಸ್ಕೊಬಿಟ್ರೆ ಕಾಡಲ್ಲೇ ಹಾಕಿ ಹುಡುಕ್ಬೇಕು ನಾವು ಕರೆಕ್ಟ್ ಈಗ ನಾವು ಸಡನ್ನಾಗಿ ಅದು ಬರೋದಿಲ್ವಲ್ಲ ವ್ಯೂನಲ್ಲೇ ಬರೋಲ್ಲ ಈಗ ಬೆಂಗಳೂರಿನಲ್ಲಿ ನಾವೆಲ್ಲ ಹೀಗೆ ಯಾರೋ ಒಂದು ಹೆಣ್ಮಗಳು ಗಂಡುಮಗಳು ಸುತ್ತಬಿಟ್ಟು ನಾವೆಲ್ಲ ಸುತ್ತಾರು ಕಾಡಲ್ಲೆಲ್ಲ ಹುಡ್ತೀವ ಬನೇರ್ಘಟ್ಟ ಹೋಗಿ ಹುಡ್ತೀವ ಯಾರಾದರೂ ತಪ್ಪಿಸ್ಕೊಂಡೋಗಿರ್ತಕ್ಕಂಥ ಹುಡುಗಾರರು ಇದ್ದಾರಾ ಇವ್ರ ಜೊತೆ ಏನಾದರೂ ಸಂಪರ್ಕ ಇದ್ದವರು ಇದ್ದಾರಾ ಮತ್ತೆ ಬೇರೆ ಇನ್ನೇನಾರಿದ್ದಾರ ಅಂತ ನಮ್ಮ ತಲೆಯಲ್ಲಿ ಓಡ್ತದೆ ನಮ್ಗೆ ಸಡನ್ನಾಗಿ ಬರುವುದಿಲ್ಲ ಇವ್ಳ ಎತ್ಕೊಂಡೋಗ್ಬಿಟ್ಟು ಇರೋರು ಸರ್ 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 ರಾತ್ರಿನಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಅವಳನ್ನ ಕಿಡ್ನಾಪ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟು ಅವಳನ್ನ ರೇಪ್ ಮಾಡ್ಬಿಟ್ಟು ಬಿಸಾಕ್ಬಿಟ್ಟಿರ್ತಾರೆ ಇಂತಾರಂಥ ಮನಸ್ಥಿತಿನ ನೈವಾಗ್ ನನಗೆ ಹೆಂಗೆ ಬರುತ್ತೆ ಖಂಡಿತವಾಗೂ ಬರೋದಿಲ್ಲ ಸರ್ ಅದು ಯಾವ ಕಾರಣಕ್ಕೂ ಬರೋದಿಲ್ಲ ಆ ಥರ ಯೋಚನೆ ಮಾಡೋದಿಲ್ಲ ಒಂದು ವೇಳೆ ಕಿಡ್ನ್ಯಾಪ್ ಆಗಿರ್ಬೋದು ಅಂತ ಬಂದಿರೋ ಬರ್ಬೋದು ಏನಾದರೂ ಪ್ರೀವಿಯಸ್ ಏನಾದರೂ ಹಿಸ್ಟ್ರೀಸ್ ಇದ್ದರೆ ಏನಾದರೂ ಇದೇ ಥರ ಆಗಿದ್ದು ಯಾರಿಗಾರು ಬೈದಿದ್ದೋ ಕಾಲೇಜಲ್ಲಿ ಗಲಾಟೆ ಆಗಿದ್ದೋ ಇಲ್ಲ ವೈರತ್ವ ಇದ್ದೋ ಇಲ್ಲ ಅವ್ರ ಮನೆಯಲ್ಲಿ ಮೇಲೆ ವೈರತ್ವಗಳಿದ್ದಾಗ ಎಸ್ ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿರುವಂಥ ಕಾರಣ ಇದೆ ಅಂತ ಅನ್ನುವಂಥದ್ದು ಒಂದು ತಲೆಯಲ್ಲಿ ಬರ್ಬೋದೇ ವರ್ತು ಸಾಯಿಸ್ಬಿಟ್ಟಿರ್ತಾರೆ ಅಂತ ಅನ್ನುವಂಥದ್ದು ಹೋಗಿ ಕಾಡನ್ನೆಲ್ಲ ಹುಡುಕ್ತಕ್ಕಂಥ ಪ ಇದಕ್ಕೆ ಪೊಲೀಸ್ನವ್ರುಗಳು ಬಂದಿರಲ್ರು ಆಯಿತು ಹುಡುಕಿದ್ರು ಹುಡ್ಕಾದ್ಮೇಲೆ ಎಲ್ಲ ಸಿಕ್ ಬಾಡಿ ಸಿಕ್ತು ಸಿಕ್ಕಿದಾಗ ಅವಳು ಒಂದು ನೋಡಿದ ತಕ್ಷಣವೇ ಇಮ್ಮಿಡಿಯೇಟಾಗಿ ಅದನ್ನು ಒಂದು ತ್ರೀನಾ ಮತ್ತು ಒಂದು ರೇಪ್ ಕೇಸ್ ಪ್ರಕರಣ ದಾಖಲಾಯಿತು ದಾಖಲಾದ ತಕ್ಷಣವೇ ಏನು ಆ ರೇಪ್ ಅಂಡ್ ಮರ್ಡರ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತದೆ ಮತ್ತು ಅವ್ಳು ರೇಪ್ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತದೆ ಮತ್ತು ಬಾಡಿ ನೋಡಿದ ಸ್ಥಿತಿನಲ್ಲೇ ಗೊತ್ತಾಗ್ಬಿಡ್ತದೆ ಬಾಡಿ ಆಗಿತ್ತು ಏನು ಅಂತ ಅಂದ್ಬಿಟ್ಟು ಅಂತ ಅದಾದಮೇಲೆ ಬಾ ಅದ ಎಲ್ಲ ಇನ್ಕ್ವೆಸ್ಟ್ ಮಾಡ್ತಾರೆ ಆಮೇಲೆ ಯಾವುದೇ ಯಾಕೆ ಇನ್ಕ್ವೆಸ್ಟ್ ಮಾಡುವಂಥ ಸಮಯದಲ್ಲಿ ಬಾಡಿ ಎತ್ಕೊಳ್ಳುವಂಥ ಸಮಯದಲ್ಲಿ ಅವರು ಎಷ್ಟರ ಮಟ್ಟಿಗೆ ಅವರು ಅವರಾಗಿರ್ತಾರೆ ಅನ್ನೋದು ಇಂಪಾರ್ಟೆಂಟು ಯಾಕೆಂದರೆ ಜನ ಸೇರ್ತಾರೆ ಒಂದು ಕೊಲೆಯಾಗಿದೆ ಅಂತ ತಕ್ಷಣವೇ ಆ ಭಾಗದಲ್ಲಿ ಗೊತ್ತಲ್ಲ ನಿಮಗೆ ಭಾಳ ಅಧ್ಯ ಭಾಳ ಬೇಗ ಜನ ಸೇರ್ತಾರೆ ತುಂಬ ಜನ ಸೇರ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಜನಗಳ್ಗೂ ಯಾಕೆಂದರೆ ಹೋಗು ರಸ್ತೆ ಅದು ಹೋಗು ಬರುವ ರಸ್ತೆ ಅದು ಅವರೂ ಸಹ ಅವ್ರೂ ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ಮೇಲೂ ಸಹ ಅತ್ಯಂತ ಜಾಸ್ತಿ ಪರಿಣಾಮ ಬೀರ್ತಕ್ಕಂಥದ್ದು ಆಗ್ತದೆ ಮತ್ತು ಜನ ಜಾಸ್ತಿ ಸೇರಿಕೊಳ್ಳುವಂಥದ್ದು ಆಗ್ತದೆ ಅಂಥ ಸಮಯದಲ್ಲಿ ತನಿಖಾಧಿಕಾರಿ ಭಾಳ ಅತ್ಯಂತ ಅವನ ಒಂದು ದೂರದೃಷ್ಟಿ ಮತ್ತು ಅವನ ಚಾಕುಚಕ್ಯತೆಯಿಂದ ಆ ಬಾಡಿನ ಆದಷ್ಟು ಬೇಗ ಆ ಜಾಗದಲ್ಲಿ ಅದನ್ನು ತಗೊಂಡು ಅದನ್ನೇನೇನು ಬೇಕೋ ಪ್ರೀಮಿಯರ್ ಇನ್ವೆಸ್ಟಿಗೇಷನಲ್ಲಿ ಏನೋ ಅದೇನೇನು ಮಾಡಬೇಕು ಆ ಜಾಗದಲ್ಲಿ ತುಂಬ ಏನು ಮಾಡುವಂಥದ್ದೇನು ಆ ಜಾಗದಲ್ಲಿ ಏನಿರೋದಿಲ್ಲ ಏನು ಪಿಚ್ಚರ್ ಥರ ನಾವೆಲ್ಲ ಹೋಗ್ಬಿಟ್ಟು ಏನೋ ಆಗೆಲ್ಲ ಹೋಗಿ ಆಗಲೇ ಮಳೆ ಬಿದ್ದಿರ್ತದೆ ಆಗಲೇ ಅಲ್ಲೆಲ್ಲ ಈಗಾಗಲೇ ಸಿಕ್ಕಿ ಆಗಲೇ ಸಿಕ್ಕಿದ್ದೇನೆ ಆಲ್ಮೋಸ್ಟ್ ಟೂ ಡೇಸ್ ಆಗುತ್ತೆ ತರ್ಟೀನ್ತ್ ಅದು ಆ್ಯಕ್ಚುಲಿ ಆಗುವಂಥದ್ದು ತರ್ಟೀನ್ ಓಕೆ ಹ್ಞೂ ಟ್ವೆಲ್ತು ಒಂಬತ್ತನೇ ತಾರೀಕು ಇದಾಗುತ್ತೆ ಹನ್ನೆರಡನೇ ತಾರೀಕು ಇದು ಅದು ಸಿಕ್ಕಿದಾಗ ಹನ್ನೆರಡನೇ ತಾರೀಕು ಸಿಕ್ಕಿದ ತಕ್ಷಣ ಏನಾಗುತ್ತೆ ಅಷ್ಟೊತ್ತಕ್ಕಾಗಲೇ ಆಯಿತು ನಮ್ಮ ಪ್ರೊಸೀಜರ್ ಏನಿದೆ ನಾವು ಡಾಕ್ ಡಾಕ್ ಕೋಡ್ ಕರೆಸಬೇಕು ನಾಯಿಗಳನ್ನ ಬಿಡಬೇಕು ಅವು ಅಂದರೆ ಬ ಸಿಗಲ್ಲ ಯಾವುದೇ ಥರವಾದಂಥ ಸ್ಮೆಲ್ ಬರಬೇಕು ಅಂತಂದರೆ ಅದಕ್ಕೆ ಯಾರೂ ಡಿಸ್ಟರ್ಬ್ ಮಾಡಿರಬಾರ್ದು ಯಾರು ಹೋಗಿರಬಾರ್ದು ಆಮೇಲೆ ಯಾವುದು ಮಳೆಗಳು ಅದು ಇದೆಲ್ಲ ಬಿದ್ದಿರಬಾರ್ದು ಏನೂ ಸೀನ್ ಆಫ್ ಕ್ರೈಮು ಒಂಚೂರು ಡಿಸ್ಟರ್ಬ್ ಆಗದೇ ಇರುವಂಥ ಸಮಯದಲ್ಲಿ ಆದಾಗ ನನ್ನ ಸರ್ವೀಸಲ್ಲಿ ಯಾವತ್ತೂ ಯಾವುದೇ ನಾನು ನೋಡಿರುವಂಥದ್ದು ಭಾಳ ಅತ್ಯ ಪ್ರೂಫ್ ಎಲ್ಲ ಕೇಳಿದ್ದೀನಿ ನಮ್ಮನ್ನು ಲೀಡ್ ಮಾಡ್ತಕ್ಕಂಥದ್ದನ್ನ ಬಟ್ ಎಲ್ಲೂ ಆಗಿಲ್ಲ ಮತ್ತು ಫಿಂಗರ್ ಪ್ರಿಂಟುಗಳು ಸಹ ಅಲ್ಲಿ ಯಾವುದೇ ಥರ ಂಥ ಏನು ಫಿಂಗರ್ ಪ್ರಿಂಟುಗಳ ಸಾಧ್ಯತೆಗಳು ಬರುವುದಿಲ್ಲ ಯಾಕೆಂದರೆ ಅಲ್ಲಿರ್ತಕ್ಕಂಥ ಏನು ಬಟ್ಟೆಗಳಿರ್ತವೆ ಅದ್ರ ಮೇಲೆ ಯಾವುದೇ ಯಾವುದೇ ಎಕ್ಸ್ಪೋಷರಲ್ಲಿ ಫಿಂಗರ್ ಪ್ರಿಂಟುಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಎಲ್ಲೂ ಸಿಗುವುದಿಲ್ಲ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ರೂ ಏನೂ ಸಿಗುವುದಿಲ್ಲ ಆ ಜಾಗಗಳಲ್ಲಿ ಆ ಜಾಗದಲ್ಲಿ ಏನು ಸಿಗಬಹುದು ಒಂದೇ ಒಂದು ಅವಳೇನಾದರೂ ಗಲಾಟೆ ಗಿಲಾಟೆ ಮಾಡಿಕೊಂಡು ಇನ್ನೊಬ್ಬ ಅವನ್ನ ಎತ್ಕೊಬಂದು ಅವನೇನೋ ರೇಪ್ ಮಾಡೋಕ್ಕೋದಾಗ ಬಲಾತ್ಕಾರ ಮಾಡೋಕ್ಕೋದಾಗ ಅವನ ತಲೆಯಲ್ಲಿರೋ ಕೂದಲುಗಳು ಕಿತ್ಕೊಬೋದು ಅವಳು ಅವಳು ಅದು ಕೈಯಲ್ಲಿರುವಂಥದ್ದು ಇರ್ತದೆ ಆ ಕೈಗಳಲ್ಲಿ ಅವ್ಳ ಕೂದಲುಗಳು ಇಡ್ಕೊಂಡು ಇಡೀವಂತು ಒಂದೊಂದು ಸರಿ ಏನಾಗಿರುತ್ತೆ ಅವಳ ಬಿ ಏನಾರು ಅವ್ಳನ್ನ ಬಲತ್ಕಾರ ಮಾಡೋ ಸಮಯದಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಇದು ಮಾಡಿರ್ತಾಳೆ ಅವನಲ್ಲೂ ಭಾಳ ಫೈಟ್ ಮಾಡೋಕ್ಕೋಸ್ಕರ ಆ ಸಮಯದಲ್ಲಿ ಉಗುರು ಮಧ್ಯದಲ್ಲಿ ಕಾಟನ್ ಏನಿರ್ತದಲ್ಲ ಸಣ್ಣ ಸಣ್ಣ ಕಾಟನ್ ವೆಪರ್ಸ್ಗಳು ಸೇರಿಕೊಂಡಿರ್ತವೆ ಅದನ್ನು ಯಾವ ಕಾಟನ್ ಬಟ್ಟೆದು ಅಂತ ಪತ್ತೆ ಮಾಡ್ಬೋದು ನಾವು ಅದು ಭಾಳ ಸುಲಭಕ್ಕೆ ಪತ್ತೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ ತುಂಬ ಏನಾರು ಮಳೆ ಬಿದ್ದುಬಿಟ್ರೆ ಅದೂ ಸಹ ಸ್ವಲ್ಪ ಅದ್ರ ಮೇಲೆ ಹೋಗುವಂಥದ್ದು ಇರ್ತದೆ ಇಲ್ಲ ಅಂತಂದರೆ ಆ ಉಗುರುಗಳ ಮಧ್ಯೆ ಇರ್ತದಲ್ಲ ನೈಲ್ಸ್ ಮಧ್ಯೆ ಅದು ಸಿಗಾಕೊಳ್ಳುವಂಥದ್ದು ಅಂದರೆ ಭಾಳ ಸಣ್ಣ ವೆಪರ್ಸ್ಗಳು ಭಾಳ ಅತ್ಯಂತ ಸೂಕ್ಷ್ಮವಾದವು ಬಟ್ಟೆಗಳದ್ದು ಅದರಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದು ಇರ್ತದೆ ಕೂದಲು ಇರ್ತಕ್ಕಂಥದ್ದು ಇರ್ತದೆ ಅಕ್ ಅಕಸ್ಮಾತು ಅವಳೆಲ್ಲಾದರೂ ಬೇರೆ ಕಡೆ ಏನಾದರೂ ರೇಪ್ ಮಾಡಿ ಅಲ್ಲಿ ಅದು ಇದು ಮಾಡಿದಾಗ ಹಾಗೇನೇ ಅವಳ ಕೈಯಲ್ಲಿ ಮಣ್ಣು ಹಾಳು ಏನಾದರೂ ಬೇರೆದೇನಾದರೂ ಒಂದು ಸಿಗುತ್ತೆ ಮಣ್ಣು ಏನಾದರೂ ಸಿಗ್ಬೋದು ಕಾಲೇಲಿ ಏನಾದರೂ ಸಿಗ್ಬೋದು ಇದೆಲ್ಲ ಆದಾಗ ಅದನ್ನು ಸಂಗ್ರಹ ಮಾಡಿಕೊಂಡು ನಾವು ಆ ಜಾಗದಲ್ಲಿ ಆಗಿರ್ತಕ್ಕಂಥ ಮಣ್ಣುಗೂ ಮತ್ತು ಅಲ್ಲಿರ್ತಕ್ಕಂಥ ಮಣ್ಣುಗೂ ಡಿಫ್ರೆಂಟ್ ನೂರಕ್ಕೆ ನೂರರ ಸಿದ್ದೇ ಇರ್ತದೆ ಅದನ್ನು ಎಲ್ಲಾದರೂ ಬೇರೆ ಕಡೆ ಮಾಡಿದರೆ ಆ ಮಣ್ಣಿನ ಲಕ್ಷಣಗಳೇ ಬೇರೆ ಇರ್ತದೆ ಕೆಮಿಕಲ್ ಕಂಪೋಸಿಷನ್ ಬೇರೆ ಇರುತ್ತೆ ಆ ಜಾಗದಲ್ಲಿ ಆಗಿರ್ತಕ್ಕಂಥ ಮಣ್ಣುಗೂ ಮತ್ತು ಆ ಮಣ್ಣುಗೂ ನಾವು ನೋಡಿಬಿಟ್ಟಾಗ ಕೆಮಿಕಲ್ ಕಾಂಪೋಸಿಷನ್ ಕೊಟ್ಬಿಡ್ತಾರೆ ಇದನ್ನು ಈ ಬಾಡಿಲಿ ಆ ಬೇರೆ ಕಡೆ ಮಾಡಿ ಸಾಯಿಸಿ ತಂದು ಹಾಕಿರುವಂಥದ್ದು ಬಾಡಿಲಿನಲ್ಲಿ ಮಣ್ಣಿದೆಯಲ್ಲ ಕಲೆಕ್ಟ್ ಆಗಿರುವಂಥದ್ದು ಬಾಡಿ ಮೇಲೆ ಇರ್ತಕ್ಕಂಥದ್ದು ಮತ್ತು ಈಗ ಬಿದ್ದಿರ್ತಕ್ಕಂಥ ಮಣ್ಣಲ್ಲಿದೆ ಅಂದರೆ ಬಾಡಿನ ಅಲ್ಲಿಂದ ಎಲ್ಲೋ ಬೇರೆ ಕಡೆಯಿಂದ ಅದನ್ನು ತಂದು ಇಲ್ಲಿ ಹಾಕಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಈ ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮಲ್ಲಿ ಏನು ಕೆಮಿಕಲ್ ಕಂಪೋಸಿಷನ್ ಪತ್ತೆ ಮಾಡುವಂಥದ್ದು ಇದಕ್ಕಿದೆಯಲ್ಲ ಅದನ್ನು ಪತ್ತೆ ಮಾಡ್ಬೋದು ಆ ಜಾಗಗಳಲ್ಲಿ ಅದಾದಮೇಲೆ ಅವಳು ಮೈ ಮೇಲೆ ಯಾವ ಥರವಾದಂತಹ ಇಂಜುರೀಸ್ಗಳಿದ್ದಾವೆ ಅಂತ ಅನ್ನುವಂಥದ್ದನ್ನ ನಾವು ನೋಡಬೇಕಾದಂಥದ್ದು ಏನಾದರೂ ಬಲಾಢ್ಯವಾಗಿ ಏನಾರು ಇದೆ ತಲೆ ಮೇಲೆ ಏನಾರ ಬುಟ್ಟಲ್ಲಿ ಇಂಜುರೀಸ್ ಇದೆಯಾ ಹೊಡೆದ ತಕ್ಷಣವೇ ಇಲ್ಲಾಂದರೆ ಅವಳು ಒಂದು ವೇಳೆ ಯಾರಾದರೂ ಒತ್ಕೋಗ್ತಾ ಇರ್ಬೇಕಂಥ ಸಮಯದಲ್ಲಿ ಆ ಸುಮ್ಮನೆ ಇರುವುದಿಲ್ಲ ಸಾಮಾನ್ಯವಾಗಿ ನನ್ನನ್ನು ಕೊಲ್ತಾರೆ ನನ್ನನ್ನು ರೇಪ್ ಮಾಡ್ತಾರೆ ಅಂದರೆ ಹೆಣ್ಣುಮಕ್ಕಳಗಳು ಅವ್ರಿಗೆ ಇಬ್ಬರು ಗಂಡಸರಷ್ಟು ಶಕ್ತಿ ಬರುತ್ತೆ ದೇವರೇ ಕೊಟ್ಬಿಡ್ತಾನೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಒಬ್ಬ ಗಂಡಸಿಗಿಂತ ಇಬ್ಬರು ಗಂಡಸರು ಶಕ್ತಿ ಬರುತ್ತೆ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿಬಿಡ್ತಾರೆ ವಿಲ್ ಪವರ್ ಆಗ ಬಂದ್ಬಿಡುತ್ತೆ ಏನಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಆ ಸಮಯದಲ್ಲಿ ಅವನ ಮೇಲೆ ಹೋರಾಟ ಮಾಡ್ತಕ್ಕಂಥದ್ದು ಇರ್ತದೆ ಹಾಗೆ ಸುಮ್ಮನೆ ಸಡನ್ನಾಗಿ ಅವನನ್ನು ಹೋಗಿ ಇದು ಮಾಡ್ಕೊಬಿಡೋಕ್ಕಾಗಲ್ಲ ಸಡನ್ನಾಗಿ ಒಂದು ವೇಳೆ ಏನು ಮಾಡ್ಕೊಬೋದು ಅವನನ್ನು ಅವಳನ್ನ ಡೈರೆಕ್ಟಾಗಿ ಅವಳಿಗೆ ಏನೂ ಪ್ರೊಟೆಸ್ಟ್ ಮಾಡ್ಕೊಳೋಕ್ಕಾಗದೇನು ಮಾಡೋದು ಹೋಗಿ ಹಿಂದ್ಗಡೆಯಿಂದ ಸ್ಟ್ರಾಂಗುಲೇಟ್ ಮಾಡಿಬಿಟ್ಟು ಬಿಗಿಯಾಗೆ ಅವಳನ್ನ ಬಿಗಿಯಾಗಿ ಹಿಡ್ಕೊಬಿಟ್ಟಾಗ ಅವಳಿಗೆ ಬ್ರೀತ್ಲೆಸ್ ಮಾಡಿ ಅವಾಗ ಮಾಡಿದ್ರೆ ಮಾತ್ರ ಅವಳು ಸ್ವಲ್ಪ ರೆಸಿಸ್ಟ್ ಕಮ್ಮಿ ಆಗುತ್ತೆ ಅವಳಿಗೆ ನನ್ನನ್ನು ಅಟ್ಯಾಕ್ ಮಾಡ್ತಾವನೆ ಇವ್ನು ಹಿಡ್ಕೊಡುತ್ತಾನೆ ಇನ್ನು ಮಾಡಿದ್ದಾನೆ ಅಂತ ಅನ್ನೋದು ಗೊತ್ತಾದಾಗ ಅವಳು ಪ್ರೀಮೆಡಿಟೇಟ್ ಆಗಿಬಿಟ್ರೆ ಅವ್ಳ ಜೊತೆ ವಾರೆ ಅವಳು ಯಾವ ಕಾರಣಕ್ಕೂ ಸುಮ್ಮನೆ ಸರೆಂಡರ್ ಆಗೋಕ್ಕಾಗುವುದಿಲ್ಲ ಇವನ್ ಚಾಕು ಇದ್ರೂ ಏಟ್ಗಳು ತಿನ್ನುವಂಥದ್ದು ಆಗಿಬಿಡುತ್ತೆ ಇಷ್ಟೆಲ್ಲ ಅಲ್ಲಿ ಆಗಿರ್ತಕ್ಕಂಥವು ಇರ್ತವೆ ಮತ್ತು ಆದಮೇಲೆ ಆ ಆ ಬಟ್ಟೆ ಇರ್ತದೆ ಮೈ ಮೇಲಿನ ಬಟ್ಟೆಗಳು ಇರ್ತದಲ್ಲ ಆ ಬಟ್ಟೆಗಳು ಸಹ ಹೋರಾಟ ಮಾಡಿದಾಗ ಎಷ್ಟು ಮಟ್ಟಿಗೆ ಅದು ಅದರದ್ದು ಪೊಸಿಷನ್ ಕಳ್ಕೊಳ್ತವೆ ಅಂದರೆ ಬಟ್ಟೆ ಮುದ್ರಿಕೊಳ್ಳೋದು ಇದೆಲ್ಲ ಆಗ್ತದೆ ಎಷ್ಟು ಆ ಜಾಗದಲ್ಲೇ ಫೈಟ್ ಮಾಡಿದಾಳ ಅನ್ನುವಂಥದ್ದಕ್ಕೆ ಆ ಪೊಸಿಷನ್ಸ್ ಆಗೇ ಇರ್ತದೆ ಕ್ಲಾತ್ ಪೊಸಿಷನ್ ಅಂತ ಕೇಳ್ತೀವಿ ನಾವು ಆ ಜಾಗದಲ್ಲಿ ಬೇರೆ ಕಡೆ ಎಲ್ಲೋ ಮಾಡಿದಾಗ ಪೊಸಿಷನ್ ಬೇರೆ ಇರ್ತದೆ ಇಲ್ಲಿದ್ದಾಗ ಬೇರೆ ಥರ ಪೊಸಿಷನ್ ಇರ್ತದೆ ಆದರೆ ಕೆಲವಷ್ಟು ವ್ಯತ್ಯಾಸಗಳಲ್ಲಿ ಸ್ವಲ್ಪ ವ್ಯತ್ಯಾಸದಲ್ಲಿ ಕಾಣಿಸ್ತದಷ್ಟೇ ಅಷ್ಟೇ ಕರವೋ ಕರಾರುವಕ್ಕಾಗಿ ಅದನ್ನು ನಾವು ಕೊಡೋಕ್ಕಾಗೋದಿಲ್ಲ ಯಾವುದೇ ಒಬ್ಬ ಒಪೀನಿಯನ್ ಕೊಡ್ತಕ್ಕಂಥವ್ರು ಯಾಕೆ ಮಳೆ ಇಲ್ಲ ಅಂದರೆ ಡ್ರೈಟ್ ಸೀಸನ್ ಆಗಿಬಿಟ್ರೆ ಈಸಿಯಾಗಿ ಅದನ್ನು ಸ್ವಲ್ಪ ಮಾಡಿ ಅದನ್ನು ಎಕ್ಸಾಮಿನೇಷನ್ ಮಾಡಿ ಕೊಡ್ತಕ್ಕಂಥದ್ದು ಮಾಡ್ತಾರೆ ಕಲಾತ ಎಕ್ಸಾಮಿನೇಷನ್ ಮಾಡ್ತಾರೆ ಮತ್ತೆ ಏನಾದರೂ ಆ ಮರ ಅಲ್ಲಿ ಆ ಮ ಎಲೆ ಮರ ಗಿಡಗಳು ಇರ್ತವೆ ಅದಿಲ್ವೇ ಇಲ್ಲ ಅಲ್ಲಿ ಈಗ ವಿಸಿನಿಟಿನೆಲ್ಲ ಇಲ್ಲದೆ ಇರುವಂಥದ್ದು ಇನ್ಯಾವುದೋ ಬೇರೆ ಎಂಟು ಕೊಡ್ತಿರ್ತವೆ ನಿಮ್ಗೆ ಗೊತ್ತಿರ್ಬೇಕು ಆ ಜಾಗದಲ್ಲಿ ಇಲ್ಲ ಇಲ್ಲದೇ ಇರುವಂಥದ್ದು ಹೆಂಗೆ ಬರಬೇಕು ಅಂದರೆ ಬೇರೆ ಕಡೆ ಆಗಿದೆ ಅಂತ ಇದನ್ನೆಲ್ಲನೂ ಭಾಳ ಅತ್ಯಂತ ಸೂಕ್ಷ್ಮವಾಗಿ ನೋಡಬೇಕು ಅದು ಬರೀ ಕಣ್ಣಿಗೆ ಕಾಣಿಸಲ್ಲ ಅದು ಇದನ್ನೆಲ್ಲ ಮಾಡಬೇಕು ಅಂತಂದರೆ ಅತ್ಯಂತ ಸೈಂಟಿಫಿಕ್ ಎವಿಡೆನ್ಸ್ ಮಾಡುವಂಥ ಅದನ್ನು ಅಳವಡಿಸ್ಕೊಳ್ಳುವಂಥ ಪರಿಜ್ಞಾನ ಅಲ್ಲಿ ಇರ್ತಕ್ಕಂಥ ಅಯ್ಯೋಗ ಬೇಕಾಗುತ್ತೆ ಅಂದರೆ ಆ ಮನುಷ್ಯ ಪ್ರೆಷರಲ್ಲಿ ಇರ್ತಾನೆ ಸ್ಟ್ರೆಸ್ಸಲ್ಲಿರ್ತಾನೆ ಆ ಮನುಷ್ಯನಿಗೆ ಅತ್ಯಂತ ತುಂಬ ಆಗಲೇ ಅಧಿಕಾರಿಗಳ ಮೇ ಅಧಿಕಾರಿಗಳ ಫೋನ್ಗಳು ತಡ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ ಅವನು ಅಂದರೆ ಅಲ್ಲಾಗಿದೆ ಅಂದಾಗ ಬರೂ ಫೋನ್ಗಳು ಮಾತಾಡೋದೇ ಆಗುತ್ತೆ ಅವ್ನು ಮಾಡೋಕ್ಕಾಗೋದಿಲ್ಲ ಅವನು ಬರ್ತಕ್ಕಂಥ ಫೋನ್ಗೆ ಅಟೆಂಡ್ ಮಾಡೋದೇ ಆಗೋಗ್ಬಿಡುತ್ತೆ ಅವನು ಒಂದು ಹೆಚ್ಚು ಕಡಿಮೆ ಒಂದು ಒಂದು ಏಯ್ಟ್ ಅವರ್ಸ್ ನೈನ್ ಅವರ್ಸು ಹಾಂ ಡಿ ಎಸ್ ಪಿ ಮಾತಾಡ್ತಾಯಿರ್ತಾರೆ ಎಸ್ ಪಿ ಮಾತಾಡ್ತಾ ಇರ್ತಾರೆ ಅದು ಬಿಟ್ಟಂದರೆ ಎಲ್ಲ ಚಾನಲ್ಗಳು ಮಾತಾಡ್ತಾರೆ ಟಿ ವಿಗಳು ಹೊಡಿತಾ ಇರ್ತಾರೆ ಆಮೇಲೆ ಎಲ್ಲ ಥರವಾದಂಥ ಬೇರೆ ಇವನಿಗೆ ಬೇಕಾಗಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲ ಮಾತಾಡ್ತಾ ಇರ್ತಾರೆ ಹಾಗೆ ನೀವು ಫೋನ್ ಆಫ್ ಮಾಡೋಕ್ಕೆ ಆಗಲ್ಲ ಅಂದರೆ ನೀವು ಫೋನ್ ಆಫ್ ಮಾಡಿ ಇಟ್ಬಿಡ್ಬೇಕು ಅಷ್ಟೇ ನೀವು ನೀವು ಬೇರೆಯವ್ರಿಗೆ ಯಾರಿಗಾದರೂ ಮಾತಾಡಬೇಕು ಅಂದ್ರೂ ನಿಮಗೆ ಇನ್ನೊಂದು ಕಾಲ ನುಗ್ಗೆ ಬಂದುಬಿಡುತ್ತೆ ನಾವು ನೋಡಿದ್ದೀವಿ ನಾವು ಇದನ್ನೆಲ್ಲನೂ ನಾವು ಯಾರಿಗಾದ್ರೂ ಸಿಮ್ಮೆಟ್ ನಮ್ಮ ಎಸ್ ಪಿ ಅವ್ರಿಗೆ ಮಾತಾಡಬೇಕು ಅಂತ ಫೋನ್ ತೊಗೊಂಡ್ರೆ ನೀವು ಮಾತಾಡೋಕ್ಕೆ ಆಗೋದೇ ಇಲ್ಲ ಹಿಂಗೆ 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 ಮಾಡ್ತಕ್ಕೊಂಡು ಆಗಲಿ ಇನ್ನೊಂದು ಫೋನ್ ಬಂದುಬಿಡುತ್ತೆ ನಿಮಗೆ ಮತ್ತು ಕಟ್ ಮಾಡ್ತಕಣ ಮತ್ತೆ ಇನ್ನೊಂದು ಫೋನ್ ಬಂದುಬಿಡುತ್ತೆ ಹೀಗೆ ಅವರ ವ್ಯಯಗಳೆಲ್ಲ ಬರೀ ಅದರಲ್ಲೇ ಓಕೆ ಓಕೆ ಸಾಮಾನ್ಯವಾಗಿ ಆ ತನಕಾಧಿಕಾರಿಗೆ ಈದೇ ಇದರಲ್ಲೇ ಮುಳುಗೋಗ್ಬಿಡ್ತಾನೆ ಅವಾಗೇನಾಗುತ್ತೆ ಬರ್ತಾರೆ ಬಾಡಿ ಎಲ್ಲ ಆಯಿತು ನೋಡ್ತಾರೆ ಎಲ್ಲ ನೋಡಿ ಇಮಿಡಿಯೇಟಾಗಿ ಅಲ್ಲಿಂದ ಎತ್ಕೊಂಡು ಯಾವುದು ಆಸ್ ಗೌರ್ಮೆಂಟ್ ಹಾಸ್ಪಿಟ್ಲಿರ್ತದೆ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೊಟ್ಟೋಗ್ಬಿಡ್ತಾರೆ ಅಲ್ಲಿಂದ ತಗೊಂಡು ಹೋಗ್ಬಿಟ್ಟು ಅಲ್ಲಿಂದ ನಾವು ಎತ್ಕೊಂಡು ಹೋಗ್ಬಿಟ್ಟು ಅಂತ ಅಂತ ಅಕ್ಷ ಅಲ್ಲಿ ಹೋಗ್ಬಿಟ್ಟಾದ್ಮೇಲೆ ಇಲ್ಲೇನು ಮತ್ತೆ ನೀವು ಮಾಡೋಕ್ಕಾಗೋದಿಲ್ಲ ಬಾಡಿ ಒಂದು ಸಾರಿ ಡಿಸ್ಟರ್ಬ್ ಮಾಡಿಬಿಟ್ರೆ ಬಟ್ ಆದಷ್ಟು ಬೇಗನೂ ಮಾಡಬೇಕಲ್ಲಿ ನಾವು ಸುಮ್ಮನೆ ಅಲ್ಲಿ ಹಾಕೊಂಡು ಸುತ್ತ ತಟಿಕೆ ಕಟ್ಕೊಂಡು ಮೇಲೆ ಟಾರ್ಪಲ್ಲಿ ಹಾಕ್ಕೊಂಡು ನಾನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಅಂತ ಒಂದು ಎಂಟು ಅವರ್ ಮಾಡೋಕ್ಕಾಗಲ್ಲ ಅದೂ ಯಾಕೆಂದರೆ ಬರ್ತಕ್ಕಂಥ ಜನನೂ ತಡಿಬೇಕಲ್ಲ ನಾವು ಹಾಂ ಭಾಳ ಕಷ್ಟ ಆಗ್ಬಿಡುತ್ತೆ ಅಲ್ಲಿ ಬ ಜನ ಅವ್ರನ್ನ ನಿಗ್ರಹಿಸಬೇಕು ಮತ್ತು ಇಲ್ಲಿ ತನಿಖೆ ಮಾಡಬೇಕು ಎಲ್ಲನೂ ಆದ್ದರಿಂದ ಅರ್ಜೆಂಟು ಮಾಡಬಾರ್ದು ಆಮೇಲೆ ತೀರಾ ಲೇಟು ಮಾಡೋಕ್ಕೋಗ್ಬಾರ್ದು ಇಲ್ಲಿ ಇಲ್ಲಿ ಏನಾಗುತ್ತೆ ಸರ್ ಅಂದರೆ ಇಲ್ಲಿ ಬಂದ ಮೇಲೆ ಅವರು ಆದಷ್ಟು ಬೇಗನೆ ತಗೊಂಡು ಹೋಗ್ತಾರೆ ಇಲ್ಲ ಇಲ್ಲಿ ಎಷ್ಟು ಅವರು ಬರೆದಿದ್ದಾರೋ ಇದರಲ್ಲಿ ಏನು ಬಾಡಿನ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಮಾಜರ್ ಮಾಡಬೇಕಲ್ಲ ಬಾಡಿ ಶಿಫ್ಟ್ ಮಾಡಿದಾಗ ಅದನ್ನು ಅವರು ಕರೆಕ್ಟಾಗಿ ಮಾಡಿದ್ದಾರೆ ಒಂದೂವರೆ ಗಂಟೆ ಎಷ್ಟು ಇರ್ತದೋ ಆ ಜಾಗದಲ್ಲಿ ಅಲ್ಲಿಂದ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಮಾಜರ್ ಅಲ್ಲ ಮಾಡಬೇಕಲ್ಲ ಅಲ್ಲಲ್ಲ ಏನೇನು ಇದು ಅಂತ ಅಲ್ಲಿ ಮಾಡ್ಕೊಂಡು ಇದೆ ಬಟ್ ಆಮೇಲೆ ಎಕ್ಸ್ಪೀರಿಯನ್ಸ್ಡ್ ಪೊಲೀಸ್ ಸ್ಟ್ಯಾಂಡಿನಲ್ಲಿ ಸ್ಟಾಫ್ಗಳಿರ್ತಾರೆ ಒಬ್ಬ ಅಧಿಕಾರಿಗಳು ಹಲವಾರು ಎಣಗಳು ಹಲವಾರು ಎಣಗಳ ಮೇಲಿನ ಗಾಯಗಳು ಆಮೇಲೆ ಅವರು ಆಮೇಲೆ ಪರಿಸ್ಥಿತಿಗಳು ಅದೆಲ್ಲ ಅನುಭವ ಇರತಕ್ಕಂಥ ನೂರಾರು ಎಣಗಳನ್ನ ನೋಡಿ ನೂರಾರು ಎಣಗಳನ್ನ ನೋಡ್ತಾ ಇದ್ದಂಗೆ ಇದಕ್ಕೋಸ್ಕರನೇ ಆಗಿದೆ ಒಂದು ಮರ್ಡ್ರ್ ಆಗಿದೆ ಇದಕ್ಕೋಸ್ಕರ ಸೂಸೈಡ್ ಆಗಿದೆ ಇದೇ ಆಗಿದೆ ಅಂತ ಹೇಳುವಂಥ ನಿಪುಣರು ಸಹ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಸ್ಗಳು ಇರ್ತಾರೆ ಯಾಕೆಂದ್ರೆ ಅದೇ ಕೆಲಸ ಮಾಡ್ತಾರೆ ಅವರು ಈ ಯು ಡಿ ಆರ್ ಅಂದರೆ ಅನ್ಯಾಚುರಲ್ ಡೆತ್ ಕೇಸ್ಗಳು ಮಾಡ್ತಕ್ಕಂಥವ್ರೆ ಪೊಲೀಸ್ ಠಾಣೆಯಲ್ಲಿ ಒಂದು ಟ್ರೂಪ್ ಇರ್ತಾರೆ ಅವರು ನೋಡಿ ನೋಡಿ ಇವನ್ ಡಾಕ್ಟ್ರ್ಗಳಿಗಿಂತ ಜಾಸ್ತಿ ನೋಡ್ತಾರೆ ಅವರು ಪ್ರತಿ ದಿವಸ ಪ್ರ ಯಾಕೆಂದರೆ ಕೆಲವಷ್ಟು ದೇ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದಿವಸ ಯು ಡಿ ಇದೆ ಬೆಂಗಳೂರು ಸಿಟಿನಲ್ಲಂತ ಉದ್ಯೋಗ ಕಲಾಸಿಪ್ಪಳ ಉಪ್ಪಾರಪೇಟೆ ಮಾರ್ಕೆಟಿಲ್ಲೆಲ್ಲ ಬಂದು ಬಂದು ಸತ್ತೋಗ್ಬಿಡ್ತಾರೆ ಅವರೆಲ್ಲ ಬಂದು ಕೂತ್ ಕೂತ್ಕೊಂಡು ಕಡೆ ಅವೆಲ್ಲ ನೋಡಿ ನೋಡಿ ಸತ್ತ ಅವ್ರು ಗೊತ್ತಾಗ್ಬಿಡ್ತದೆ ಏನರಿಂದ ಆಗಿದೆ ಅಂತ ಹಾಗೆ ಅಲ್ಲಿಂದ ಬಾಡಿ ಶಿಫ್ಟ್ ಮಾಡ್ತಾರೆ ಪೋಸ್ಟ್ ಮಾರ್ಟಮೂ ಆಗುತ್ತೆ ಪೋಸ್ಟ್ ಮಾರ್ಟಮ್ ಆಗ್ತಾ ಇರಬೇಕಾದಂಥ ಸಮಯದಲ್ಲಿ ಏನಾಗ್ತದೆ ಆವಾಗಲೇನೆ ಇಲ್ಲಿ ಬೇರೆ ಬೇರೆ ಕಂಪೋಸಿಷನ್ಸ್ಗಳು ಅಂತ ಅಂದ್ರೆ ಇವ್ರು ಮಾಡಿರ್ಬೋದಾ ಅವ್ರು ಮಾಡಿರ್ಬೋದಾ ಇವ್ನು ಮಾಡಿರ್ಬೋದಾ ಅಂತ ಅನ್ನುವಂತಹ ಮೂರನೇ ದಿವಸಕ್ಕೆ ಇವ್ನು ಸಿಗಾಕೊಬಿಡ್ತಾನೆ ಯಾರು ಸಂತೋಷ್ ಸಂತೋಷ ರಾವ್ ಮೂರನೇ ದಿವಸಕ್ಕೆ ಪೋಸ್ಟ್ ರಿಪೋರ್ಟ್ ರಿಪೋರ್ಟಲ್ಲಿ ಏನು ಸರ್ ಅಂದ್ರೆ ಈಗ ಕಾಸ್ ಆಫ್ ಡೆತ್ ಏನು ಸರ್ ಸ್ಟ್ರಾಂಗುಲೇಟ್ ಮಾಡಿದ್ದ ಏನು ಸರ್ ಈಗ ರೇಪ್ ಅಂಡ್ ಮರ್ಡರ್ ಅನ್ನೋದು ಇದೆ ಬಟ್ ಮರ್ಡರ್ ಹೆಂಗಾಗಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಅಲ್ಲ ಮರ್ಡರ್ ಅದನ್ನ ಆಕ್ಚುಲಿ ಬಂದು ನಾನು ಏನು ಸಿ ಬಿ ಐ ಅಧಿಕಾರಿ ಇದ್ದಾರಲ್ಲ ಕಲೆಮಣಿಯವರು ಕೇಳಿದಾಗ ಯಾಕೆಂದರೆ ನಮ್ಮ ಒಂದು ಇದ್ರ ಪಾಯಲ್ ಸುರೇಖಾ ಕೇಸ್ನು ಅವರೇ ಮಾಡಿದ್ರು ಎಸ್ ಪಿ ಅವರೇ ಓಮಿಸೈಡೆಲ್ ಮಡ್ರಾಸ್ ಓಮಿಸೈಡಲ್ ಗ್ರೂಪ್ನವ್ರು ಅವರು ಅವರೇ ಈ ಸೌಜನ್ಯ ಕೇಸ್ ಮಾತು ಮಾ ಮಾಡೋಕ್ಕೆ ಬಂದಾಗಲೂ ಸೌಜನ್ಯ ಕೇಸಿಗೆ ಬರ್ತಾಯಿದ್ದೀನಿ ಸೌಜನ್ಯ ಕೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ನಾವು ಅಂತಲೂ ಸಹ ನಾನು ಇದ್ದಾಗ ಅವರು ಹೇಳಿದರು ನಾವು ನಿರಂತರವಾಗಿ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡ್ತಾಯಿದ್ವಿ ಹೇಗೆ ಯಾಕೆಂದ್ರೆ ಅವ್ರು ಇಲ್ಲಿಗೆ ಬಂದಾಗ ಅವ್ರಿಗೆ ಇಲ್ಲಿ ಇಲ್ಲಿ ಒಂದು ಅವ್ರಿಗೆ ಬೇಕಾಗಿರ್ತದಲ್ಲ ಆ ಕಾರಣಕ್ಕೆ ನಾನು ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ ಅವ್ರ ಟೀಮ್ ಜೊತೆ ಮಾತಾಡ್ತಾ ಮಾಡ್ತಾಯಿದ್ರು ಅವ್ರು ಇನ್ವೆಸ್ಟಿಗೇಷನಲ್ಲಿ ಹೋಗಿ ಮಾಡಿದಾಗ ಏನಾಗ್ತದೆ ಅಷ್ಟೊತ್ತಾಗ್ಲಿ ಚಾರ್ಜ್ ಶೀಟ್ ಅವರು ಸಿ ಬಿ ಐಗೆ ಹೋಗೋಷ್ಟೊತ್ತಕ್ಕಾಗಲೇ ಅವರು ಚಾ ಸಿ ಓ ಡಿ ಅಂದ್ರು ತೊಗೊಂಡು ಚಾರ್ಜ್ ಆಗಿ ಅವ್ನು ಅರೆಸ್ಟ್ ಆಗಿ ಎಲ್ಲ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಮುಗಿದೋಗ್ಬಿಟ್ಟಿತ್ತು ಇನ್ನೇನು ಉಳ್ಕೊಂಡಿರಲಿಲ್ಲ ಸಿ ಬಿ ಐನವ್ರು ಹೋಗೋಷ್ಟೊತ್ತು ಈಗ ನಾನು ಚಾರ್ಜ್ ಶೀಟ್ ಹಾಕಿದ ಕೇಸನ್ನೇ ಅವ್ರು ತೊಗೊಂಡಿದ್ದು ಅವರೆಲ್ಲ ಈ ಥರ ಎಲ್ಲ ಪೂರ್ತಿ ಅಡುಗೆ ಮಾಡಿ ಬಡಿಸೋ ಸಮೀಕ್ಕೆ ಚಾ ಹತ್ರ ಹೋಗೋದು ಸಿ ಬಿ ಐಗೆ ಹೋಗ್ತಕ್ಕಂಥ ಕೇಸಸ್ಗಳು ಆ ಕಾರಣಕ್ಕೆ ಅವರು ಬಂದರು ಇನ್ವೆಸ್ಟಿಗೇಷನ್ ಮಾಡಿದ್ರು ಮಾಡಾದಮೇಲೆ ನನಗೆ ಅವರು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಯಾಕೆ ಅಲ್ಲಿ ಅಷ್ಟೊಂದು ಅದು ಬಾಟಮಲ್ಲಿ ಅಂದರೆ ಅದು ಅಷ್ಟೊಂದು ಫೈರ್ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಯಾಕೆ ಅಂತಂದರೆ ಅದು ಫೈರ್ ಎ ಪ್ಲೇಸ್ ಅದು ಈಗ ಜನಗಳ ಭಾವನೆಗಳು ಲಕ್ಷಾಂತರ ಕೋಟ್ಯಾಂತರ ಇಡೀ ಪ್ರಪಂಚದ ಜನಗಳ ಭಾವನೆಗಳು ಅಲ್ಲಿ ತುಂಬಿಕೊಂಡಿರ್ತವೆ ಮಂಜುನಾಥ ಆ ಹೋಗಬೇಕು ಹೋಗ್ಬೇಕು ನಾನು ಮಂಜುನಾಥನ ಪೂಜೆ ಮಾಡಿಸ್ಬೇಕು ಮಂಜುನಾಥನ ದರ್ಶನ ಪಡಿಬೇಕು ಅನ್ನುವಂಥದ್ದು ಒಂದು ಕಡೆ ಇದ್ದರೆ ಆ ಭಾವನೆಗಳ ಜೊತೆಯಲ್ಲೇ ತುಂಬ ಜನ ನಾವು ಅವನು ನಾವು ಸಾಕ್ಷಿ ಕರೆಸ್ಕೊಳ್ಳುವಂಥದ್ದು ಒಂದು ವರ್ಗ ಇದ್ದರೆ ಇನ್ನೊಂದು ಕಡೆ ಅಲ್ಲೇ ಇರತಕ್ಕಂಥ ಜನಗಳು ಮತ್ತು ಅಲ್ಲೇ ಇರುವಂಥ ಜನ ಮತ್ತು ನಿರಂತರವಾಗಿ ಅಲ್ಲಿ ನಡೀತದೇನು ನೋಡ ಅನ್ನುವಂಥದ್ದು ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥ ಜನ ಮತ್ತು ಅದರಿಂದ ಲಾಭ ಪಡ್ಕೊಳ್ಳುವಂಥವ್ರು ನಷ್ಟ ಆಗಿರ್ತಕ್ಕಂಥವ್ರು ಬೇರೆ ಬೇರೆ ಎಲ್ಲ ಥರವಾದಂಥ ವರ್ಗಗಳಲ್ಲಿರ್ತಾರೆ ಕಳ್ಕೊಂಡವ್ರು ಇರ್ತಾರೆ ಗಳಿಸ್ಕೊಂಡವ್ರು ಇರ್ತಾರೆ ನಾವು ನಾವು ಹ್ಯಾ ನಡ್ಕೊಂಡಿರ್ತೀವೋ ಆ ಥರ ಇರ್ತದೆ ಈಗ ನಮ್ಮ ಹತ್ರ ಬಂದಾಗ ಏನಾದರೂ ಇದಕ್ಕೆ ಕಳ್ಸ್ಕೊಂಡವರು ಇರ್ತಾರೆ ಗಳಿಸ್ಕೊಂಡವರು ಇರ್ತಾರೆ ಹಾಗೆ ಯಾರೂನು ಯಾರೂ ಎಲ್ಲೂ ಯಾವುದೇ ಇದ್ರೊಳಗ ಬರೀ ನಾನು ಬರೀ ಲಾಭದಲ್ಲೇ ಇರ್ತೀನಿ ಯಾವುದೇ ಕಾರಣ ಸಾಧ್ಯ ಆಗೋದಿಲ್ಲ ಎಲ್ಲಿವರೆಗೂ ಅಂದರೆ ನಾವು ಎಲ್ಲಿವರೆಗೂ ಸರಿ ಇರ್ತೀವೋ ನಮ್ಮ ವ್ಯವಹಾರ ವ್ಯಾಪಾರ ಎಲ್ಲಿವರೆಗೂ ಸರಿ ಇರ್ತದೋ ಅಲ್ಲಿವರೆಗೂ ಲಾಭದಲ್ಲಿ ಇರ್ತೀವಿ ಆ ಥರದ ಮನಸ್ಥಿತಿಗಳು ಅವ್ರು ತುಂಬ ಇದ್ದಾರೆ ಆ ಜಾಗದಲ್ಲಿ ಆವಾಗ ಈ ಕೇಸಲ್ಲಿ ಪತ್ತೆ ಕೇಸ್ ರಿಜಿಸ್ಟರ್ ಆಗಿ ಇಮಿಡಿಯೇಟಾಗಿ ಇನ್ ಇನ್ಸ್ಪೆಕ್ಟರ್ ಏನಿದ್ರಲ್ಲ ಅವ್ರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡ್ತಾ ಇರುವಂಥ ಸಮಯದಲ್ಲೇ ಇದು ಪ್ರೊಟೆಸ್ಟ್ಗಳು ಅವ್ರನ್ನ ಹಿಡಿಬೇಕು ಆಗಬೇಕು ಮತ್ತು ಅವನಿಗೆ ಶಿಕ್ಷೆ ಆಗಬೇಕು ಮತ್ತು ಅವನಿಗೆ ಹಾಗೆ ನಡೆಯುವಂಥದ್ದು ನಿಮ್ಗೆ ನಿರಂತರವಾಗಿ ನಡೀತದೆ ಆಗ್ಲೂ ತುಂಬ ಜನ ಸೇರಿ ಅವ್ಳಿಗೆ ಇದು ಮಾ ಇದಾಗಬೇಕು ಅವ್ಳಿಗೆ ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂದ್ಬಿಟ್ಟು ಅಂತ ಆಗ ಸಂತೋಷ್ ರಾವ್ ಅನ್ನುವಂಥವ್ನ ಅವ್ರನ್ನ ಅರೆಸ್ಟ್ ಮಾಡಿ ದಸ್ತೀರಿ ಮಾಡ್ಕೊಂಡು ಕಸ್ಟಡಿಗೆ ತೊಗೊಳ್ತಾರೆ ರಾವ್ನ ಅಷ್ಟು ಕಸ್ಟಡಿಗೆ ತಗೊಳ್ತಾ ಇರುವಂಥ ಸಮಯದಲ್ಲೇ ಇನ್ನೂ ಬೇರೆಯವರಿದ್ದಾರೆ ಅನ್ನುವಂಥ ವಾಯ್ಸಸ್ಗಳು ಜಾಸ್ತಿ ಅವಾಗ ರೇಸ್ ಆಗ್ತವೆ ಇನ್ನೂ ಇದ್ದಾವೆ ನಾವು ಬೇರೆ ಬೇರೆ ಹೆಸರುಗಳನ್ನೆಲ್ಲ ಕೊಟ್ಟಿದ್ದೀವಿ ಅವರು ಇದರಲ್ಲೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಇವ್ರು ಯಾರನ್ನೂ ದಾರಿಲು ಹೋಗ್ತಾ ಇದ್ದವನ್ಗೆ ಅವ್ನಿಗೂ ಹುಚ್ಚಿನೊಬ್ಬನ ಬಿಟ್ಟು ಅಣೆಪಟ್ಟಿ ಕಟ್ಬಿಟ್ರು ಬೇರೆಯವ್ರು ನಾವು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ಅವರು ತನಿಖೆ ಮಾಡಲಿಲ್ಲ ಅವ್ರನ್ನ ಬಿಟ್ಬಿಟ್ರು ಅವ್ರನ್ನ ಅವರು ಅವ್ರ ಅವರು ಅವ್ರ ಮೇಲೆ ಪ್ರಭಾವ ಆಯಿತು ಅನ್ನುವಂಥದ್ದು ಯಾಕದಕ್ಕೆ ಕಪೋಲ ಕಲ್ಪಿತವಾಗಿ ಬರುತ್ತೆ ಅಂತಂದರೆ ನಮಗೆ ಅವ್ರು ಹಂಗೆ ಹೇಳಿದಾಗ ಒಂದು ಪ್ರಭಾವ ಅನ್ನುವಂಥದ್ದು ಏನಾರು ಬಂದ್ಬಿಟ್ಟಿದೆಯಾ ಅಂತ ಅನ್ನುವಂಥ ಜನಗಳು ಸಾಮಾಜಿಕ ಸಾಮಾನ್ಯವಾಗಿ ಹೌದಾ ಹಿಂಗೇನಾರು ಆಗ್ಬಿಡ್ತಾ ಆದರೆ ನಮಗೂ ಆಚೆ ಹೋಗೋಲ್ಲ ಅದು ಯಾರೇ ಒಬ್ಬ ವಿದ್ಯಾವಂತನ ಮನಸ್ಸಿಂದ ಹೌದಾ ಪ್ರಭಾವ ಆಗ್ಬಿಡ್ತಾ ಆಗಿದ್ರೆ ಯಾರು ಮಾಡಿದರು ಯಾರು ಮಾಡಿದರು ಅಂತಂದರೆ ಅವ್ರ ಪ್ರಭಾವ ಯಾಕೆ ಮಾಡ್ತಾರೆ ಅವ್ರಿಗೆ ಆಮೇಲೆ ಅವ್ಳ ಮೇಲೆ ಇಷ್ಟೊಂದು ಬಾರ್ಬೇರಿಯನಾಗೆ ಅಂದರೆ ಮೂರ್ನಾಲ್ಕು ಜನ ಸೇರ್ಕೊಂಡು ಮಾಡ್ತಾರೆ ಅವಳು ಒಬ್ಬಳ ಹೆಣ್ಮಗಳ ಮೇಲೆ ಅಂತಂದರೆ ಅಂಥ ಒಂದು ಗೋ ದೈತ್ಯ ಶಕ್ತಿಗಳು ಅಲ್ಲಿ ಹೊಸ ಮಾಡ್ತವೆ ಅಂದರೆ ಯಾರು ಮಾಡ್ಬಿಡ್ಬೋದು ಒಂದು ಇಬ್ಬರು ಮಾಡ್ಬೋದು ಮೂರು ನಾಲ್ಕು ಜನ ಒಟ್ಟಿಗೆ ಸೇರಿಕೊಂಡು ಒಂದು ಈ ಥರ ಹೆಣ್ಮಗಳ ಮೇಲೆ ಮಾಡ್ತಕ್ಕಂಥ ಕೃತ್ಯ ಮಾಡ್ತಕ್ಕಂಥವರು ಒಂದು ಕಡೆ ಇಂಥ ಕ್ಷೇತ್ರದಲ್ಲಿ ಇರ್ತಾರ ಬದುಕಿರ್ತಾರ ಅವರು ಜೀವನ ಮಾಡ್ತಾರೆ ಇಂಥ ಕಡೆ ಅನ್ನುವಂಥದ್ದು ಎಲ್ಲೋ ಯಾರಿಗೂ ಇದು ನಂಬಬೇಕಾ ನಂಬಾರ್ದ ಒಂದು ಅವ್ರು ಎಲಿಗೇಷನ್ ಮಾಡೋರು ಮಾಡ್ತಾ ಇರ್ತಾರೆ ಅದು ಅವ್ರು ಅವ್ರ ಧರ್ಮ ಮಾಡಲೇಬೇಕು ಕೇಳಲೇಬೇಕು ಈಗಾಗಿದೆ ಅಂದ್ಬಿಟ್ಟು ಅಂತ ಯಾರೂ ಸತ್ಯ ಇಟ್ಕೊಂಡು ಮಾತಾಡೋಕ್ಕಾಗೋದಿಲ್ಲ ಸುಳ್ಳು ಇಟ್ಕೊಂಡು ಮಾತಾಡೋಕ್ಕಾಗೋದಿಲ್ಲ ಯಾರು ಎರಡು ವರ್ಗಗಳಿರ್ತವೆ ಒಂದು ಸತ್ಯವನ್ನು ಒಂದು ಕಡೆ ಒಬ್ಬರು ಪ್ರತಿಪಾದನೆ ಮಾಡ್ತಾ ಇದ್ದರೆ ಇನ್ನೊಂದು ಸುಳ್ಳು ಪ್ರತಿಪಾದನೆ ಮಾಡ್ತಕ್ಕಂಥ ಇನ್ನೊಂದು ವರ್ಗ ಇದೊಂದೇ ಕೇಸಲ್ಲಲ್ಲ ಎಲ್ಲ ಕೇಸಲ್ಲೂ ಇರ್ತಾರೆ ಪ್ರತಿಯೊಂದು ಕೇಸಲ್ಲೂ ಇರ್ತಾರೆ ಯಾವ ಕೇಸು ಬಿಟ್ಟದ್ದಲ್ಲ ಈ ಜಗತ್ತಲ್ಲಿ ಯಾವುದೇ ಕೇಸ್ಗಳು ತೊಗೊಳ್ಳಿ ನೀವು ಎಲ್ಲ ಕೇಸಲ್ಲೂ ಈ ಥರ ಇರ್ತಕ್ಕಂಥವು ನಡೆದೇ ನಡೀತವೆ ಆದರೆ ಸತ್ಯ ಅನ್ನುವಂಥದ್ದು ಒಂದು ಕಡೆ ಎಲ್ಲೋ ಇರುತ್ತೆ ಆ ಸತ್ಯವನ್ನು ಹುಡ್ತಕ್ಕಂಥವ್ರು ಯಾರು ಪೊಲೀಸರು ಪೊಲೀಸವ್ರಿಗೆ ನಾವು ಕೊಟ್ವಿ ನಾ ಅವರು ಅವರು ತನಿಖೆ ಮಾಡಬೇಕಾಗಿತ್ತು ತನಿಖೆ ಮಾಡಲಿಲ್ಲ ಅವರು ನಾವು ಹೇಳ್ದವ್ರ ಆದಮೇಲೆ ಅವ್ರು ಕರ್ಕೊಂಡೇ ಹೋಗಲಿಲ್ಲ ಇದನ್ನು ಕಪೋಲ ಕಲ್ಪಿತವಾಗಿ ಮಾತಾಡ್ತಕ್ಕಂಥದ್ದು ಹಲವಾರು ಮಾತಾಡ್ಬೋದು ಆದರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ತನಕಾಧಿಕಾರಿಗಳು ಏನು ಮುಟ್ಟಾಲ್ರಲ್ಲ ಏನು ಯಾರೂ ಹೇಳಿ ಕೇಳಿ ಏನು ಮಸಾಲೆ ಅರಿಯುವಂಥದ್ದು ಏನು ಅವಶ್ಯಕತೆ ಏನಿಲ್ಲ ಅವ್ರಿಗೆ ಏನು ತನಕಾಧಿಕಾರಿ ಏನು ಬೇಕೋ ಅವ್ರನ್ನ ಕರ್ಸ್ತಾ ಇರ್ತಾರೆ ಅವ್ರನ್ನ ಇರ್ತಾರೆ ಆಮೇಲೆ ಯಾವ ಸರಿ ಯಾವ ಸರಿ ಅಲ್ಲಿ ಯಾರೋ ನಾಲ್ಕು ಜನ ಹೇಳ್ಬಿಟ್ರು ಅಂದರೆ ಯಾರನ್ನ ಹಿಡ್ಕೊಂಬಂದು ಮಾತಾಡಿಸ್ಬಿಡೋದು ಅಲ್ಲ ಅದು ತಪ್ಪದು ಯಾಕೆ ಅನ್ಯಾಯ ಮಾಡಬೇಕು ಯಾಕೆ ನಿಮಗೆ ಯಾಕೆ ಕರ್ಸಿದ್ ನಾನು ಮಾತಾಡ್ಬೇಕು ಅವ್ರು ಹೇಳ್ಬಿಟ್ರು ಅಂದರೆ ಆಯ್ತು ಮೇಲೆ ಹೇಳ್ಬಿಡ್ತಾರೆ ನೀವು ಗೌರೀಶ್ ಅವರು ಹಿಂಗೆ ಹಿಂಗೆ ಅದರಲ್ಲಿದ್ದರು ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಯಾಕೋ ಸಿಗರೇಟ್ ಸೇತ್ಕೊಂಡು ಕೆಳಗೆ ಹೋಗ್ತಾ ಇದ್ರು ಅಂದರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಅರೆ ನೀವು ದೇವಸ್ಥಾನಕ್ಕೆ ಹೋಗಿ ಹಂಗಲ್ಲ ಅದು ತನಿಖೆ ಸಾವಿರ ಹೇಳಿ ಏನೇ ಹೇಳಿ ನನಗೆ ಏನು ಅನ್ನಿಸ್ತದ ನನ್ನ ಆತ್ಮಸಾಕ್ಷಿ ನಾನು ತನಿಖೆ ಮಾಡ್ತಾ ಇರ್ತಕ್ಕಂಥವ್ರು ನೀವಲ್ಲ ನೀವು ಹೇಳಿ ಅಷ್ಟೇ ಅದು ಬಿಟ್ಟು ನಾನು ನನ್ನ ತನಿಖೆನ ನಾನು ಮಾಡ್ತೀನಿ ನನ್ನ ಪರ್ಸೆಪ್ಷನ್ಸೇ ಬೇರೆ ಇರ್ತೀನಿ ನೀವು ಮಾಡಿದಾಗ ನಾನು ಮಾಡಬೇಕು ಅಂತ ಏನಿಲ್ಲ ಕಾನೂನಲ್ಲಿ ನೀವು ಆಮೇಲೆ ತನಿಖೆ ಹೀಗೆ ಮಾಡಬೇಕು ಅಂತಿಲ್ಲ ಕಾನೂನಲ್ಲಿ ನಿಮ್ಮ ನಿಮ್ ಅಷ್ಟೇ ನಿಮ್ಮ ತಾಕತ್ತು ನಿಮ್ಮ ಇಂಟೆಲಿಜೆನ್ಸ್ ನಿಮ್ಮ ಇಂಟೆಲಿಜೆನ್ಸ್ ನೀವೇನು ಕಲ್ತಿದ್ದೀರಿ ನಿಮ್ಮ ಇಂಟೆನ್ಷನ್ ನೀವು ಅದ್ರಲ್ಲಿ ಏನು ಪಳಗಿದ್ದೀರಿ ಹೆಂಗೆ ಪಳಗಿದ್ದೀರಿ ಒಂದು ಹುಲಿ ಹಿಡಿಬೇಕು ಅಂದ್ರೆ ನಾನೋಗಿ ಗಿಡಕ್ಕೆ ಆಗ್ತದ ಪಳಗದ್ ಸಾಧ್ಯ ಒಂದು ನಾನು ಹಿಡಿಬೇಕು ಅಂದರೆ ಯಾರು ಹೋಗ್ಬೇಕು ಕೆಡ್ಡ ತೋಡಬೇಕು ಆನೆ ಹಿಡಿದ್ರೆ ಯಾರು ನಾನು ಹೋಗಿ ಹಿಡಿದುಬಿಟ್ಟು ಹಗ್ಗಾಕೋಗ್ತೀನಿ ನಾನು ಹಿಡಿಕೆ ಆಗ್ತದ ಆನೆ ಹಿಡಿಯುವಂಥವರೇ ಹಿಡಿಬೇಕಲ್ಲ ಅದನ್ನ ಹಂಗೆ ಇದ್ರಲ್ಲೂ ಅಷ್ಟೇ ಈ ಫೀಲ್ಡಲ್ಲಿ ಅವ್ರ ಕೈಗೆ ಪ ಆಗಿರ್ತಕ್ಕಂಥವ್ರಿಗೆ ಈ ಕೇಸಸ್ಗಳು ಸಿಕ್ಕಿದಾಗ ಅಂತಂದ್ರೆ ತುಂಬ ಅದರಲ್ಲಿ ತಿಳ್ಕೊಂಡು ಎಲ್ಲ ಅಧಿಕಾರಿಗಳು ತುಂಬ ಸೂಪರ್ ಬುದ್ಧಿವಂತರು ಅಂತ ಹೇಳೋಕ್ಕಾಗೋದಿಲ್ಲ ಕೆಲವು ಜನ ಬುದ್ದಿಲ್ದಾರರು ಇರ್ತಾರೆ ಕೆಲವು ಜನ ತುಂಬ ಕಷ್ಟಪಟ್ಟು ಇರ್ತಾರೆ ಆಮೇಲೆ ಕೆಲವು ಜನ ಏನು ಮಾಡಬೇಕು ಹೇಳಿ ಹಂಗೆ ಮಾಡ್ತೀನಿ ಅಂತ ಹೇಳುವಂಥವ್ರು ಇದ್ದಾರೆ ಅದರಲ್ಲೇ ಯಾವ ವ್ಯತ್ಯಾಸ ಏನಿಲ್ಲ ಆ ಕಾರಣಕ್ಕೆ ಜನಗಳ್ಗೆ ಜನಗಳಿಗೆ ನಮ್ಮ ಮೇಲೆ ನಂಬಿಕೆ ಯಾಕೆ ಅಂತಂದರೆ ನಂಬಿಕೆ ಹೊಟ್ಟೋಗಿದ್ದೆ ಅಂದರೆ ಈ ಕಾರಣಕ್ಕೆ ಇವ್ರು ಯಾರೋ ಮಾತು ಕೇಳ್ಬಿಟ್ಟವ್ರಪ್ಪ ಇವು ಪ್ರಭಾವಕ್ಕೆ ಆಗ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರು ನಾನು ಕರ್ಕೊಬರಲಿಲ್ಲ ಮಾತಾಡಿಸ್ತಿಲ್ಲ ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ ನಾನು ಧರ್ಮವೇ ಇಲ್ಲ ಆಮೇಲೆ ಆ ದೇವರೇ ಇಲ್ಲ ಇವೆಲ್ಲ ಹೇಳುವಂಥವ್ರು ಉಚ್ಚರಿಕೆ ಅದೆಲ್ಲ ನಮಗೆ ಮಾತಾಡ್ತಕ್ಕಂಥದ್ದು ಅದು ಅವ್ರ ಮನೆಯೊಳಗೆ ಮಾತಾಡ್ಕೋಬೇಕು ಅವ್ನು ಇಷ್ಟ ಬಂದಾಗ ಮಾತಾಡ್ಕೋಬೇಕು ಅಂದರೆ ನಿಮ್ಮ ಅವನಿಗೆ ನಾನೇ ಯಾಕೆ ಅಡ್ಡ ಬರಬೇಕು ಹೌದು 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 ಅದು ಧಕ್ಕೆ ಮಾಡ್ತಕ್ಕಂಥದ್ದು ಉಚ್ಚ ಅದು ಯಾವತ್ತೂ ಮಾಡೋಕ್ಕೂ ಇಲ್ಲ ಸರ್ ನಾನು ಒಂದು ಹೇಳಬೇಕು ಅಂದ್ಕೊಂಡಿದ್ದೀನಿ ನಿಮ್ಗೆ ಹೇಳ್ಬೇಕಾರೆ ಅಂದ್ಕೊಂಡೆ ನಾನು ಧರ್ಮಸ್ಥಳ ಮಂಜುನಾಥ ಮಂಜುನಾಥೇಶ್ವರ ದೇವರು ಅಥವಾ ಅವರ ಭಕ್ತಾದಿಗಳ ಸಂಬಂಧಪಟ್ಟಂತ ಈ ವಿಚಾರ ಅಲ್ವೇ ಹೌದು ಅಲ್ವಾ ಸಂಬಂಧನೇ ಇಲ್ಲ ಧರ್ಮಸ್ಥಳ ಯಾಕೆ ಇಲ್ಲಿ ಬರುತ್ತೆ ಧರ್ಮಸ್ಥಳ ಪದೇ ಪದೇ ಧರ್ಮಸ್ಥಳದ ಹತ್ರ ನಡೆದಿರುವಂತ ಘಟನೆ ಆಗಿರೋದ್ರಿಂದ ಹೌದು ಅಷ್ಟೇ ಬಿಟ್ರೆ ಇದು ಬೇರೆ ಎಲ್ಲೋ ಎಲ್ಲೋದಾಗಿದ್ರೆ ಇದು ಬೀದರ್ ಬೀದರ್ ಘಟನೆ ಅಂತಿದ್ವಿ ಧರ್ಮಸ್ಥಳ ತಕ್ಷಣ ಧರ್ಮಸ್ಥಳ ಮಂಜುನಾಥೇಶ್ವರನ ವಿರುದ್ಧನ ಅಂತ ಯಾರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲ ಸರ್ ಹೌದೌದು ಅಲ್ಲಿ ಮತ್ತೆ ಯಾವ್ದೊಂದು ಫ್ಯಾಮಿಲಿ ಇದೆ ಅಂದ್ರೆ ಅವ್ರ ವಿರುದ್ಧ ಕೂಡ ಮಾತಾಡ್ತಿದ್ವಿ ಅಂತ ಅಲ್ಲ ಏನ್ ಕೇಸ್ ಇದೆ ಅದನ್ನ ಮಾತಾಡ್ಬೇಕಾಗ ಆಮೇಲೆ ಯಾವುದೇ ಕೇಸ್ಗಳು ಎಲ್ಲಿ ನಡಿಬಾರದು ಅಂತ ಅಂತ ಏನಿಲ್ಲ ಹೈಕೋರ್ಟ್ ಒಬ್ಬ ಹೋಗ್ ಆ ಲಾಯರ್ ಗೆ ಹೈಕೋರ್ಟ್ ಚುಚ್ ಸಹಿಸ್ಬಿಟ್ಟು ಕೊಡ್ರಂಗಲ್ಲೇ ಹೌದಲ್ವಾ ಅದು ನ್ಯಾಯದ ದೇಗುಲ ಅಲ್ಲೇ ಸಹಿಸ್ಬಿಡ್ತಾನೆ ಒಳಗಡೆ ಕೋರ್ಟಾಲ ಇದ್ರಗಡೆನೇ ಒಂದ್ ಹಾಕ್ಬಿಡ್ತಾನ ಅವನು ಇನ್ನೊಬ್ಳ ಅಡ್ವೊಕೆ ಲೇಡಿ ಅಡ್ವೊಕೇಟ್ ನ ಹಾಗೆ ಎಲ್ಲೆಲ್ಲಿ ಏನೇ ನಡಿಬೇಕು ನಡಿಬಾರದು ಅಂತ ಅನ್ಕೊಂಡಿರ್ತೋ ಅಲ್ಲಿ ನಡೆದಾಗ ಒಂದು ವಿಶೇಷ ಅನ್ನಿಸ್ತದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಅನಿಸೋದಿಲ್ಲ ಏನಪ್ಪ ಇಷ್ಟೊಂದು ಸೆಕ್ಯೂರಿಟಿ ಇರ್ತದೆ ಕೋರ್ಟ್ಗಳಲ್ಲಿ ಹಿಂಗೆ ಹೋಗ್ ಸಾಯಿಸ್ಬಿಟ್ಟು ಹೆಂಗಿದು ಕಥೆ ಏನು ಅಂತ ತೀರ್ಮಾನ ಮಾಡಿಕೊಂಡ್ರೆ ಎಲ್ಲಿ ಎಲ್ಲಿ ಯಾರನ್ನೂ ಬೇಕಾದರೂ ಸಾಯಿಸ್ಬೋದು ಮನುಷ್ಯ ನಾನು ಏನು ಬೇಕಾದರೂ ಮಾಡ್ಬೋದು ನಾನು ಏನು ಬೇಕಾದರೂ ನಾನು ಎಲ್ಲಿಗೆ ಬೇಕಾದರೂ ಅಂದಾಗ ಏನು ಬೇಕಾದರೂ ಮಾಡ್ತಾನೆ ಅದಕ್ಕೋಸ್ಕರನೇ ಅವನು ಈಸಿಯಾಗಿ ಅವನು ಹ್ಯೂಮನ್ ಬಾಂಬ್ ಆಗ್ಬಿಟ್ಟು ಒಳಗಡೆ ಹೋಗಿ ಅವನು ಸತ್ತ ಹೋಗ್ತಾನೆ ಒಂದು ನೂರಾರು ಹತ್ತಾರು ಜನನ ಸಾಯಿಸ್ಬಿಡ್ತಾನೆ ಹಾಗೆ ಮನುಷ್ಯನ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಮನುಷ್ಯನಿಗೆ ಬೇಕಾದದ್ನ ಕೊಡ್ಕೊ ಅವನದು ಅವ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಕ್ಕಂಥದ್ದು ಮಾಡೋಕ್ಕಾಗೋದಿಲ್ಲ ತನಿಖೆನಲ್ಲಿ ತನಿಖೆಯಲ್ಲಿ ಹೀಗೆ ಮಾಡಬೇಕು ಅಂತ ಏನಿಲ್ಲ ತನಿಖೆಯಲ್ಲಿ ಹೀಗೆ ಮಾಡಬೇಕು ಅಂತಿದೆ ಆದರೆ ನಮ್ಮದು ಒಳಗಡೆ ಏನಿದೆಯಲ್ಲ ಪರಿಮಿತಿ ಮತ್ತು ನಮ್ಮ ಏನೇನೆಲ್ಲ ಅಳವಡಿಸ್ಕೊಳ್ತೀವಲ್ಲ ನಾವು ತನಕ ತನಿಖೆಗೆ ಪೂರಕವಾಗಿ ಅದನ್ನೆಲ್ಲನೂ ಅಳಸ್ಕೊಂಡು ಅಳವಡಿಸ್ಕೊಂಡಿದೀವ ಇದ್ರೊಳಗಡೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾನು ಮಾಡ್ಕೊಂಡಿದ್ದೀವ ಅನ್ನೋದ್ ಎಲ್ಲಿ ಗೊತ್ತಾಗುತ್ತೆ ಇನ್ನು ಮೇಲ್ಮಟ್ಟದ ತನಿಖೆಗೆ ಹೋದಾಗ ಏ ಹೌದು ಲ್ಯಾಪ್ಸಸ್ ಮಾಡಿದ್ದಾರೆ ಅವರು ಇಲ್ಲಿ ಸರಿ ಮಾಡಲಿಲ್ಲ ಅಂತ ಅನ್ನೋದು ಯಾರು ಅದನ್ನು ಯಾರು ಐಡೆಂಟಿಫೈ ಮಾಡಿ ಹೇಳ್ತಕ್ಕಂಥವ್ರು ತಕ್ಷಣವೇ ಸಿ ಓಡಿಗೋ ಇದು ಪ್ರಕರಣ ಅದು ತಕ್ಷಣವೇ ಸಿ ಹೋದ ತಕ್ಷಣ ಏನು ಮಾಡ್ತಾರೆ ಅವರು ಐಡೆಂಟಿಫೈ ಮಾಡ್ತಾರೆ ಹೌದಲ್ವಾ ಯಾಕೆ ಅಂತಂದರೆ ಪ್ರಕರಣಗಳು ಅವರು ನಾವೇ ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಅಲ್ಲಿಗೆ ನಾವೇ ಇರ್ತೀವಿ ಬೇರೆ ಯಾರು ಅವರೇನು ಬ ಏನು ಹೊಸದಾಗಿ ಏನು ಬಂದಿರಲ್ರು ಅವ್ರು ಇದೇ ಪ್ರಕರಣಗಳು ಮಾಡೋದು ಕೂರಿಸಿರೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಜಾಸ್ತಿ ಅವರು ತುಂಬ ಆ ಇದಕ್ಕೆ ಪ್ರಕರಣನ ಪತ್ತೆ ಮಾಡೋದಕ್ಕೆ ಅವರು ಉಪಯೋಗ ಮಾಡ್ತಾರೆ ಟೈಮ್ನ ಆ ಕಾರಣಕ್ಕೆ ಸಿ ಓಡಿಗೋದಾದ ಹೋದಾದಮೇಲೆ ಸಿ ಓಡಿ ಒಳಗಡೆನೂ ಸಹ ಆ ಪ್ರಕರಣಗಳನ್ನ ತಗೊಂಡ ತಕ್ಷಣವೇ ಸಂತೋಷ ಇಲ್ಲ ಇದ್ರಲ್ಲಿ ಇಲ್ಲ ಇವನು ಸುಳ್ಳು ಅರೆಸ್ಟ್ ಮಾಡಿಬಿಟ್ಟವ್ರು ಯಾರೋ ಒಬ್ಬ ಹುಚ್ಚಾವ್ ರಸ್ತೆಯಲ್ಲಿ ಹೋಗ್ತಾ ಇದ್ದವನು ಇವ್ ಪ್ರಭಾವ ಆಗ್ಬಿಟ್ಟಿದ್ದಾರೆ ಹೇಳ್ಬಿಟ್ಟು ಅಂಥೇಳಿ ಅವನನ್ನು ಆ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವನ್ನ ಬಿಟ್ಟು ಕಳಿಸ್ಬಿಡ್ತಿದ್ರು ಈಗ ಯಾರೋ ಒಬ್ಬ ಇನ್ನೋಸೆಂಟ್ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಈಗ ನಾನೊಬ್ಬನ ಕೈಯಲ್ಲೇ ಇದ್ದು ಜೈಲ್ಗೆ ಹೋಗ್ಬಿಟ್ಟ ಅಂದ್ರೆ ಒಂದು ಪರವಾಗಿಲ್ಲ ಏ ಆಗಲ್ಲ ಇನ್ನೊಬ್ಬನ ಹತ್ರ ಇದ್ದಂಗೆ ಅವ್ನು ಹೇಳ್ಬಿಡ್ತಾನೆ ಇಲ್ಲ ಸರ್ ನಾನು ಏನಿಲ್ಲ ಸರ್ ನಾನು ಸುಮ್ಮನೆ ಹಿಂಗಿದ್ದೆ ನಾನು ಅನೇ ಅಂದರೆ ಅವರು ಹಂಗೆ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ಲ ಅವರು ಒಪ್ಪಲ್ಲ ಅವರು ಅವರು ಆತ್ಮಸಾಕ್ಷಿ ಒಪ್ಪಲ್ಲ ಇನ್ನೊಂದು ಏಜೆನ್ಸಿ ಹೋದ ತಕ್ಷಣವೇ ನಿಮ್ಮ ಏಜೆನ್ಸಿ ಮತ್ತು ಕ್ಯೂಡ್ ನೀವು ಮಾತಾಡ್ತೀರಿ ಕ್ಯೂಡ್ ನೀವು ಮತ್ತೆ ರಿಇನ್ವೆಸ್ಟಿಟಿಟಿಟಿಗೇಷನ್ಗೆ ನೀವು ಕರ್ಸ್ಕೊತೀರ ಅವನನ್ನು ಮತ್ತೆ ಅವನನ್ನು ಇಂಟ್ರೋಗೇಟ್ ಮಾಡ್ತೀರಿ ಅವ್ನು ಹೇಳ್ತಾನಲ್ಲ ಅಟ್ಲೀಸ್ಟ್ ಏನೇನು ಆಯಿತು ಹೇಗೆ ಆಯಿತು ಅಂತ ಅಂದ್ಬಿಟ್ಟು ನೀವು ಕನ್ವಿನ್ಸ್ ಆಗ್ಬೇಕಲ್ಲ ಮತ್ತು ನೀವು ಚಾರ್ಜ್ ಸೀಟ್ ಹಾಕ್ಬೇಕಲ್ಲ ಅವನ ಮೇಲೆ ಇಲ್ಲ ಅಂದರೆ ಆತ್ಮಸಾಕ್ಷಿ ವಿರುದ್ಧವಾಗಿ ಹಂಗೆ ಚಾರ್ಜ್ ಶೀಟ್ ಹಾಕ್ಬಿಡಕ್ಕೆ ಇಲ್ಲಪ್ಪ ಏನು ಬೇಡ ಸರ್ಕಾರ ಹೇಳ್ಬಿಟ್ಟದೆ ರೀ ಏನೋ ಹಂಗೆ ಹೇಳ್ಬಿಟ್ಟು ಅವ್ನ ಮೇಲೆ ಚಾರ್ಜ್ ಶೀಟ್ ಹಾಕ್ಬಿಟ್ರೆ ಅವನು ಅದೊಂದು ಹೆಂಗೋ ಮುಚ್ಚೋ ನಥಿಂಗ್ ಡೂಯಿಂಗ್ ಅದೆಲ್ಲ ತಪ್ಪು ಜನ ಹಂಗೆ ತಿಳ್ಕೊಂಡಿದ್ರುವೆ ಸಹ ಸಿಸ್ಟಮ್ನ ಇದೇ ಥರ ಡ್ಯಾಮೇಜ್ ಮಾಡಿಕೊಂಡು ಸಿಸ್ಟಮ್ಗಳ ವಿರುದ್ಧವಾಗಿ ಸಿಸ್ಟಮ್ಗಳ ವಿರುದ್ಧವಾಗಿ ನಂಬಿಕೆಗಳಿಲ್ಲದೆ ಆಮೇಲೆ ಅಂದರೆ ನಾವೆಲ್ಲ ಮಾ ಮಾಡ್ತಾ ಇರುವು ಯಾಕೆ ಕೆಲಸಗಳು ಯಾವ್ದರು ಕೆಳಗಡೆ ಮಾಡ್ತಾ ಇರುವಂಥದ್ದು ಎಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಕೆಳಗಡೆನೇ ಸಂವಿಧಾನಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಾವು ನೀವು ಕೇಳ್ತಾ ಇರೋ ಸಂವಿಧಾನ ಮುಖವಾಗಿ ಕೇಳ್ತಾ ಇದ್ದೀರಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದೇ ನಾವು ತನಿಖೆ ಮಾಡ್ತಾ ಇರೋದು ಸಂವಿಧಾನ ಮಾಡ್ತಾ ಇರ್ತೀವಿ ಕೋರ್ಟ್ಗಳು ಸಂವಿಧಾನಕ್ಕಾಗಿ ಕೆಲಸಗಳು ಮಾಡ್ತಾ ಇರ್ತವೆ ನಂಬಿಕೆಗಳಲ್ಲವ ಇಂಪಾರ್ಟೆಂಟ್ ನಂಬಿಕೆ ಇಲ್ಲಾಂದರೆ ಜೀವನ ಹೆಂಗೆ ಮಾಡೋಕ್ಕಾಗುತ್ತೆ ಮೇಲೆ ತನಿಖೆಗಳ ಅಲ್ಲಿ ಉಲ್ಟಾಗಬೇಕಾಗಿತ್ತು ಏನಾದರೂ ಆಗಿತ್ತು ಅಂತ ಅಂದರೆ ಒಂದು ವೇಳೆ ಏನಾದರೂ ಅಥಾಚೂರ್ಯಗಳೇನಾದರೂ ಇಲ್ಲಿ ಆಗ್ಬಿಟ್ಟಿತ್ತು ಅಂತಂದರೆ ಅವರು ಇಮಿಡಿಯೇಟಾಗಿ ಸಿ ಓಡಿಯವರು ಅಷ್ಟು ಸುಲಭವಾಗಿ ಬಿಡ್ತಾ ಇರಲಿಲ್ಲ ಈ ಕೇಸಲ್ಲಿ ತನಕಾಧಿಕಾರಿಯಾಗಿ ಹಾಕ್ಬಿಟ್ಬಿಡ್ತಾರೆ ಈಗ ಹೇಳ್ಬೋದು ನೋಟ್ಬುಕ್ ನಂದಿರಲಿಲ್ವಂತೆ ಬಟ್ಟೆಗಳೆಲ್ಲ ಅದೇನೋ ತಳ್ಳಿ ಆಗಿತ್ತಂತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಅದೆಲ್ಲ ದಾಖಲೆತಿಗಳು ಬ ಮಾಡ್ತಿದ್ರು ಅವರು ಈಗ ನಾವು ಹೇಳ್ಬೋದು ಅದು ಇವಾಗ ಸಾವಿರ ಹೇಳ್ಬೋದು ಬಟ್ಟೆ ಏನೂ ಇರಲಿಲ್ವಂತೆ ನೀರು ಇರಲಿಲ್ವಂತೆ ಬಟ್ಟೆ ಎಲ್ಲ ಒಣಗೋ ಅರೆ ಏನಂತೆ ನಾವು ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಸಾವಿರ ಮಾತಾಡ್ಬೋದು ಅದನ್ನೆಲ್ಲನೂ ಬಟ್ ಏನೇನು ಇದೇ ಆರ್ಡರ್ಸ್ನಲ್ಲಿ ಏನೇನು ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಸೆಷನ್ಸ್ ಕೋರ್ಟ್ ಒಳಗಡೆ ಆರ್ಡ್ರ್ ಆಗಿರ್ತಕ್ಕಂಥದ್ದು ಆರ್ಡ್ರ್ನಲ್ಲಿ ಏನೇನು ಬರೆದಿದಾರಲ್ಲ ಕುನಗಳು ಬರೀತಾರೆ ಅವರು ಈ ಫರ್ಫೆಂಟ್ರಿ ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ ನೀವು ಅಂತ ಬರೀಬೋದು ಅದನ್ನು ಯಾರು ಪರ್ಮನೆಂಟ್ ಇನ್ವೆಸ್ಟಿಗೇಷನ್ ಮಾಡಿದವರು ಯಾರು ಒಂದು ಬೇಸಿಕಾಗೆ ಎರ ಅವ್ರು ಮಾಡಿರಬೇಕು ಎರಡನೇದು ಸಿ ಡಿ ಅವರು ಮಾಡಿರಬೇಕು ಮೂರನೇದು ಸಿ ಬಿ ಐ ಮಾಡಿರಬೇಕು ಇಲ್ಲ ಕೆಳಗಡೆ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಏನಾದರು ಪರ್ಫೆಂಟ್ರಿ ಇನ್ವೆಸ್ಟಿಗೇಷನು ಸರಿ ಇಲ್ಲ ಕಳಪೆ ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ ಅಂತ ಗುರುತರ ಆರೋಪ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಸಿ ಡಿ ಅವರು ಮಾಡಬೇಕಾಗಿತ್ತು ಸಿ ಡಿ ಅವರು ಸರಿಯಾಗಿ ಮಾಡಲಿಲ್ಲ ಅವರು ಏನೇನೋ ಸಿಕ್ಕಾಬಿಟ್ಟು ಕೆಲಸಕ್ಕೆ ಬಾರ್ದೇ ಎವಿಡೆನ್ಸ್ ಕಲೆಕ್ಟ್ ಮಾಡಿಬಿಟ್ಟು ಒಂದು ಬೇಕಾಬಿಟ್ಟು ಚಾರ್ಜ್ ಶೀಟ್ ಹಾಕ್ಬಿಟ್ಟವ್ರು ಇಂಥ ಒಂದು ಅವ್ರ ಮೇಲೆ ಗುರುತರ ಆರೋಪ ಮಾಡಬೇಕಾಗಿದ್ದವ್ರಾರು ಸಿಬಿ ಬಿ ಅವ್ರು ಮಾಡಬೇಕಾಗಿತ್ತು ಹೌದಲ್ವಾ ಇದು ಎಲ್ಲ ಏಜೆನ್ಸಿಗಳ ಮುಖಾಂತರ ಹೋಗ್ಬಿಟ್ಟಿದೆ ಕೇಸ್ ಇದು ಒಂದಲ್ಲ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ ಲೆವೆಲ್ ಏನೋ ಆಗ್ಬಿಟ್ಟು ನ್ಯಾಯ ಕೊಡಿಸಿ ಏನೂ ಆಗಲಿಲ್ಲ ನಾವು ಸರಿ ಮಾಡಲಿಲ್ಲ ಅಂದ್ರು ಇದು ಎಲ್ಲ ಏಜೆನ್ಸಿಗಳು ಟಾಪ್ ಏನು ಈ ದೇಶದ ಟಾಪ್ ಮೋಸ್ಟ್ ಏಜೆನ್ಸಿಗಳು ಎಲ್ಲ ಇದಾವೋ ಆ ಏಜೆನ್ಸಿ ಕೆಳಗಡೆಯಿಂದ ಬಂದ್ಬಿಟ್ಟಿದೆ ಮೇಲೆ ಟ್ರೇಲ್ ಆಗಿಬಿಟ್ಟಿದೆ ಕೇಸ್ ಇದು ಸಾಕ್ಷಿದಾರರುಗಳು ಈ ಪ್ರಕರಣದಲ್ಲಿ ಹೇಳಿದರೋ ಇಲ್ಲವೋ ಅನ್ನೋದಷ್ಟೇ ಇಂಪಾರ್ಟೆಂಟು ಸಾಕ್ಷಿದಾರರುಗಳು ಸರಿಯಾಗಿ ತನಕ ತನಿಖೆಯಲ್ಲಿ ಯಾವ ಕಾರಣಕ್ಕೂ ಲಕ್ಕುನ ಮಾಡಿರಲ್ರು ಲಕ್ಕುನ ಯಾವ ಕಾರಣಕ್ಕೂ ಸರ್ಕಮ್ ಸೆನ್ಸಿಯಲ್ ಎವಿಡೆನ್ಸ್ಗಳ ಕೇಸ್ ಇರ್ಬೋದು ಇದು ಯಾಕೆಂದರೆ ಡೈರೆಕ್ಟ್ ಎವಿಡೆನ್ಸ್ ಯಾವುದು ಇದರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಯಾರಾದರೂ ನೋಡಿದರೆ ಅವ್ರನ್ನ ಎಕ್ಸಾಮಿನ್ ಮಾಡ್ತಾಯಿದ್ರು ಒಂದು ವೇಳೆ ಅವರ ಮಾವ ಯಾರೋ ನೋಡಿದ್ದ ಅಲ್ಲಿ ಇಳಿದಾಗ ಸ್ನಾನಗರ್ತ ಹತ್ರ ಇಳಿತಾ ಇರಬೇಕಾದಾಗ ನಾನು ನೋಡಿದೆ ಅಂತ ಅವನೊಬ್ಬ ಸರ್ಕಮ್ ಸೆನ್ಸಿಯಲ್ ಎವಿಡೆನ್ಸು ಎಷ್ಟಿಷ್ಟು ಗಂಟೆಗೆ ಹೋಗ್ತಾ ಇದ್ಲು ಮಗಳು ಸೌಜನ್ಯ ಹೋಗ್ತಾ ಇದ್ಲು ಅಂತ ಅನ್ನುವಂಥದ್ದು ಹೇಳ್ತಾಳೆ ಬಟ್ ಅಲ್ಲಿ ನೋಡಿದವರು ಯಾರೂ ಇಲ್ಲದೆ ಇರ್ಬೋದು ಬಟ್ ಸಾಂದರ್ಭಿಕವಾದಂಥ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಸಂತೋಷ್ ರಾವ್ ಏನು ಹೇಳಿರ್ತಾನೋ ಸಂತೋಷ್ ರಾವ್ಗೆ ಸಂಬಂಧಪಟ್ಟಂಥ ಕೆಲವಾರು ಅವನೇನೇನು ಲೀಡ್ ಮಾಡ್ಕೊಂಡು ಬಂದಿರ್ತಾನೋ ಎಲ್ಲಿರ್ತಾನೆ ಯಾವ ಹಿಂದೆ ಎರಡು ದಿವಸ ಅಲ್ಲಿದ್ದ ಮೂರನೇ ಹಿಂದೆ ಆಗಲಿ ಇಲ್ಲಿಗೆ ಆಗಿ ಬಂದ ಇದೆಲ್ಲ ಅವ್ರಿಗೆ ಚೈನ್ ಆಫ್ ಲಿಂಕ್ ಎವಿಡೆನ್ಸ್ ಆಗಬೇಕಲ್ಲ ಈ ಜಾಗಕ್ಕೆ ಆಗಿ ಬಂದ ಈಗ ಬಂದಾಗ ಅವಳು ಸೌಜನ್ಯ ಹೆಂಗೆ ಕಂಡ್ಲು ಇದೆಲ್ಲ ಅವನು ಆತ್ಮ ಅವ್ನು ಹೇಳಿರಬೇಕಲ್ಲ ಈಗ ಅವನು ಏನೂ ಹೇಳ್ದೆ ನಾವು ಯಾರೇ ಆಗಲಿ ಫಿಕ್ಸ್ ಮಾಡೋದು ಮಾಡಿಬಿಟ್ಟು ಅವನನ್ನು ಒಡೆದು ಬಡ್ದು ಅವನ್ನ ಬಾಯಿ ಮುಚ್ಚಿಬಿಟ್ಟು ಸು ಫಿಕ್ಸ್ ಮಾಡಿಬಿಟ್ಟು ಅನ್ನುವಂಥದ್ದನ್ನ ಆ್ಯಸ್ ಎ ತನಕಾಧಿಕಾರಿಯಾಗಿ ಖಂಡಿತವಾಗಿ ನಾನು ಒಪ್ಪಲಾರೆ ಸರ್ ಅದ ಅಂದರೆ ನಾವು ನಮಗೂ ಮಕ್ಕಳಿರ್ತವೆ ನಮಗೂ ದೇವರು ಇರ್ತಾನೆ ನಮಗೂ ಅಪ್ಪ ಅಮ್ಮಂದಿರು ಇರ್ತಾರೆ ಹೌದಲ್ವಾ ಯಾರೋ ಒಬ್ಬ ಅಮಾಯಕನ ಜೈಲಿಗೆ ಸಿಗ್ಸ್ತಕ್ಕಂಥ ಪಾಪಕೃತ್ಯ ನಾವು ಮಾಡೋಕ್ಕಾಗೋದಿಲ್ಲ ಬಾರ್ದದು ಅದು ಮಾಡೋದ್ರೆ ನನ್ನ ಲೆಕ್ಕದಲ್ಲಿ ಪೊಲೀಸಲ್ಲಿ ಇರೋದಕ್ಕೆ ನಾಲಾ ಎಕ್ಕದು ಒಂದು ವೇಳೆ ಪತ್ತೆ ಆಗಲಿಲ್ಲ ಕೇಸು ಏನು ಪ್ರಪಂಚ ಮುಳುಗೋಯ್ತದಾ ಇಲ್ಲಿ ಕೇಸ್ ಪತ್ತೆ ಆಗಲಿಲ್ಲ ಅಂದರೆ ಆಗಲ್ಲ ಪತ್ತೆ ಆಗಲಿಲ್ಲ ಇದು ಎವಿಡೆನ್ಸ್ ಸಿಗ್ತಾ ಇಲ್ಲ ಅಂತಂದರೆ ಪ್ರಪಂಚ ಮುಳುಗೋಗುತ್ತಾ ಏನು ಇಂಥ ಕೇಸ್ಗಳು ಸಾವಿರ ಇದ್ದಾವೆ ಆಸ್ಟ್ರೇಲಿಯಾದಲ್ಲೇ ಡೆಂಟಲ್ ಕಾಲೇಜ್ ಗೊತ್ತಲ್ಲ ನಿಮಗೆ ಹೆಣ್ಮಗಳನ್ನ ಹೋಗ್ತಾ ಇದ್ದಾಗ ಹೊಡೆದಾಕ್ಬಿಟ್ರು ನಮ್ಮ ಇಂಡಿಯಾದ ಡೆಂಟಲ್ ಕಾಲೇಜ್ ಡಾಕ್ಟರ್ ಆಸ್ಟ್ರೇಲಿಯಾದಲ್ಲಿ ಪತ್ತೆನೇ ಆಗಲಿಲ್ಲ ಕೇಸ್ ಅದು ಅದು ಅಮೆರಿಕ ವೆಸ್ಟರ್ನ್ ಭಾಳ ಅಲ್ಲೆಲ್ಲ ಸಿಕ್ಕಾಬಿಟ್ಟು ತನಕಾಧಿಕಾರಿಗಳು ಭಾಳ ಜೋರು ಇರ್ತಾರೆ ಸ್ಪಾಟಲ್ಲೇ ಡಿ ಎನ್ ಎಗಳು ಮಾಡ್ಬಿಡ್ತಾರೆ ಏನು ಅಂತ ಆಗಲ್ಲ ಸರ್ ಕೆಲವಷ್ಟು ಪರ್ಸೆಂಟೇಜ್ ಆಫ್ ಕೇಸಸ್ಗಳು ಈ ಪ್ರಪಂಚದಲ್ಲಿ ಈವನ್ ಸ್ಕಾಟ್ಲ್ಯಾಂಡ್ ಯಾರ್ಡ್ ಅವರು ಪತ್ತೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಹೈಲಿ ಇಂಪಾಸಿಬಲ್ ಎಷ್ಟ್ರ ಮಟ್ಟು ತನಕಾದಿಗೆ ತನಿಖೆ ಮಾಡೋದ್ರೂ ಕೆಲವಷ್ಟು ಪ್ರಕರಣಗಳು ಹಾಗೆ ಉಳ್ಕೊಬಿಡ್ತಾವೆವು ಹಾಂ ಅದು ಉಳ್ಕೊಳ್ಳಿಲ್ಲ ಅಂತಂದರೆ ಚಾಲೆಂಜೇ ಅಲ್ಲ ಅದು ಪೊಲೀಸ್ಗೆ ಅದು ಉಳ್ಕೊಳ್ಳೇ ಉಳ್ಕೋಬೇಕು ಎಲ್ಲ ಪತ್ತೆ ಮಾಡಿಬಿಡ್ಬೇಕು ಆಗೋದೇ ಇಲ್ಲ ಸಾಧ್ಯವೇ ಆಗೋದಿಲ್ಲ ಅದು ಹಲವಾರು ಕಾರಣಗಳಿಂದ ಹಲವಾರು ಕಾರಣಗಳಿಂದ ಪತ್ತೆ ಮಾಡದೆ ಉಳ್ಕೊಬಿಡ್ತಾರೆ ಒಂದು ವೇಳೆ ಪತ್ತೆ ಮಾಡಲಿಲ್ಲ ಅಂದರು ಸೌಜನ್ಯ ಕೇಸ್ ಏನು ಹಾಕ್ಬಿಡ್ತಿತ್ತು ಏನು ಎಲೆಕ್ಷನ್ ನಡೀತಾನೆ ಇರಲಿಲ್ವಾ ಮಳೆಗಾಲ ಬೇಸಿಗೆ ಕಾಲ ಮತ್ತು ಸ ಇವು ಬರ್ತಾನೆ ಇರಲಿಲ್ಲವಾ ಅರೆ ಪತ್ತೆ ಆಗಲಿಲ್ಲ ಅಂತ ಹೇಳ್ತಾಯಿರು ನಿಮ್ಮ ಕೈಲಿ ಪತ್ತೆ ಮಾಡೋಕ್ಕಾಗಲಿಲ್ಲ ನೀವು ಅವ್ರದ್ದು ಇದು ನಿರಂತರವಾಗಿ ನಡ್ಕೊಂಡೇ ಹೋಗ್ತಾ ಇತ್ತು ನೀವು ಪತ್ತೆ ಮಾಡೋಕ್ಕಾಗಲಿಲ್ಲ ನಿಮ್ಮ ಆಗಲಿಲ್ಲ ನೀವು ಅವಾಗೇನು ಹೇಳೋಕ್ಕಾಗಲ್ವಲ್ಲ ಇಲ್ಲಿ ನಿಮ್ಮ ಕೈಲಾಗಲ್ಲ ನೀವು ರಾಜಕೀಯ ಮಾಡಿಬಿಡ್ತೀರಿ ನಿಮ್ಮ ನಿಮ್ಮ ಕೈಲಿ ಪತ್ತೆ ಮಾಡೋಕ್ಕಾಗ ಸಿ ಹೊಗ್ ಕೊಡಿ ಅಂತ ಅವ್ರು ಪತ್ತೆ ಮಾಡೋಕ್ಕಾಗಲಿಲ್ಲ ಹಾಗೆ ಹೇಗೆ ಅಂದರೆ ಅವ್ರ ಕೈಲೂ ಆಗಲಿಲ್ಲ ಸಿ ಹೊಡಿಗೆ ಕೊಡಿ ಐ ಬಿ ಸಿ ಬಿ ಐ ಕೊಡಿ ಇದೇ ವ್ಯವಸ್ಥೆ ಒಳಗಡೆ ಬರಬೇಕಾಗಿತ್ತಲ್ಲ ಅವಾಗಲೂನೂ ಹೌದಲ್ವಾ ಸಿ ಬಿ ಐನವರು ಇಲ್ಲ ಪತ್ತೆ ಆಗಲಿಲ್ಲಪ್ಪ ಈ ಕೇಸಲ್ಲಿ ಯಾವುದೇ ಎವಿಡೆನ್ಸಸ್ಗಳಿಲ್ಲ ಆ ಕಾರಣಕ್ಕೋಸ್ಕರನ ಇಂದು ಹಲವಾರು ಕೇಸ್ಗಳಲ್ಲಿ ಪತ್ತೆ ಆಗದೇ ಇರುವಂಥ ಕೇಸಸ್ಗಳು ಇದ್ದಾವೆ ಸಿ ಬಿ ಐನಲ್ಲಿ ತುಂಬ ಕೇಸಸ್ ಇದ್ದಾವೆ ಅವ್ರಿಗೆ ಹೋದಂಥ ಕೇಸಸ್ಗಳೆಲ್ಲ ಪತ್ತೆ ಆಗಲಿಲ್ಲ ಕರೆಕ್ಟ್ ಸರ್ ಇಲ್ಲ ಅಂದರೆ ನಾನು ಹೇಳ್ತಾ ಇರೋದು ನನಗೆ ಅನ್ಸೋದು ಈಗ ಈಗ ಸ ನೀವು ಹೇಳಿದಂಗೆ ಅಡುಗೆಯೆಲ್ಲ ಮಾಡಿದ ಮೇಲೆ ನೀವೆಲ್ಲ ಮುಗಿಸಿ ಲಾಸ್ಟ್ ಏನು ಬಡಿಸೋ ಟೈಮಲ್ಲಿ ಇನ್ನೊಬ್ಬರು ಬಂದು ಅದನ್ನು ಚೆನ್ನಾಗಿ ಮಾಡಿ ಅಂತಂದರೆ ಅದು ಸಿ ಓಡಿನವ್ರ ಕಡೆ ಕಡೆ ಮಾಡೋಕ್ಕಾಗಲ್ಲ ಬಡಿಸಾದಮೇಲೆ ನೀವು ಅದನ್ನು ಉಪ್ಪು ಕಡಿಮೆ ಆಗಿದೆ ಅಂತ ಉಪ್ಪು ಹಾಕಿ ಅನ್ನೋ ಥರ ಸಿ ಬಿ ಏನೋರು ಬಂದರೂ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸರ್ ನೀವು ಹೇಳಿದ್ದೆ ನಾನು ಹೇಳ್ತಾ ಇರೋದು ಅಂದರೆ ಪ್ರೈಮರಿಯಾಗಿ ಅಯ್ಯೋ ಏನು ಫಸ್ಟ್ ಹೋಗಿ ಬಾಡಿ ಹತ್ತಿರ ಹೋಗಿ ಅದನ್ನು ಮಹಜರ್ ಮಾಡಿ ಅದನ್ನು ಅಲ್ಲಿಯಿಂದ ಸಾಕ್ಷಾತ್ಗಳನ್ನ ಕಲೆ ಹಾಕಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಏನು ಕಂಪ್ಲೇಂಟ್ ಬಂದಿದೆ ಯಾರ ಮೇಲೆ ಸಂಶಯ ಅಲ್ಲಿ ಏನು ಅಲ್ಲಿ ಆಗಿರೋ ಸಮಸ್ಯೆನೇ ಅಲ್ಲೇ ಒಂದು ಸಮಸ್ಯೆ ಆಗಿದೆ ಅಂತ ಅನ್ಸಲ್ವ ಸರ್ ನಿಮಗೆ ಇಲ್ಲಿ ತನಕ ಬರಬೇಕಾದ್ರೆ ಕಾರಣ ಅಲ್ಲೇ ಅಲ್ವಾ ಅಂದರೆ ಅಲ್ಲೇ ಒಂದು ಕಳಪೆ ಇನ್ವೆಸ್ಟಿಗೇಷನ್ ಆಗಿದೆ ಏನಾಗುತ್ತೆ ಸರ್ ನಾನು ಹೇಳಿದೆ ನಿಮಗೆ ಎಲ್ಲ ಕೇಸ್ಗಳು ಪತ್ತೆ ಆಗಬೇಕು ಅಂತ ಇಲ್ಲ ಎಲ್ಲ ಕೇಸ್ಗಳು ಪತ್ತೆ ಆಗಬೇಕು ಅಂತಲೂ ಇದೆ ಎರಡು ಫಾರ್ಮುಲಾ ನಮ್ಮಲ್ಲಿರೋದು ಎಲ್ಲ ಕೇಸ್ಗಳನ್ನ ನೀವು ಪತ್ತೆ ಮಾಡಲೇಬೇಕು ಅಂತ ಎಲ್ಲ ಕೇಸ್ಗಳು ಪತ್ತೆ ಆಗಬೇಕು ಅಂತಿಲ್ಲ ಕರೆಕ್ಟ್ ಬಟ್ ಎಲ್ಲರೂ ಎಲ್ಲ ಕೇಸ್ಗಳನ್ನ ಟ್ರೈ ಮಾಡಲೇಬೇಕಾಗತ್ತೆ ಅದೇ ಪತ್ ನಮ್ಮ ಕರ್ತವ್ಯ ಒಬ್ಬೊಬ್ಬ ಒಂದೊಂದು ಇದರಲ್ಲಿ ಆ್ಯಂಗಲಲ್ಲಿ ಪತ್ತೆ ಮಾಡ್ತಕ್ಕಂಥದ್ದು ಇರ್ತದೆ ಈಗ ನಾನು ಹಲವಾರು ಕೇಸ್ಗಳು ಪತ್ತೆ ಮಾಡೋಕ್ಕಾಗದೇವರು ನಾನು ಪತ್ತೆ ಮಾಡಿಬಿಟ್ಟಿದ್ದೀನಿ ಪತ್ತೆ ಮಾಡಿ ಇವನೇ ಅಕ್ಯೂರ್ಡು ಎವಿಡೆನ್ಸ್ ಸಮೇತ ದಾ ದಾಖಲಾತಿಗಳು ಕೊಟ್ಟಿದ್ರು ಕೊಟ್ಟು ಶಿಕ್ಷೆಗಳು ಮಾಡಿಸ್ಬಿಟ್ಟಿದ್ದೀವಿ ಹಾಗೆ ಅವ್ರು ಕೆಲವು ಸೇನಾ ಅಧಿಕಾರಿಗಳೆಲ್ಲ ಪತ್ತೆನೇ ಮಾಡಿರಲಿಲ್ಲ ಅವರು ವಾರ ಹದಿನೈದು ದಿವಸ ತಿಂಗಳಾದರೂ ಏನೂ ಮಾಡಿರಲಿಲ್ಲ ಹಂಗಂಗೆ ಇತ್ತು ಮರ್ಡರ್ಗಳಾಗಿರುವಂಥ ಯು ಡಿ ಆರ್ ಇದ್ದೋ ಮರ್ಡರ್ ಮಾಡಿರುವಂಥ ಕೇಸಸ್ಗಳು ಯು ಡಿ ಆರ್ ಅನ್ಯಾಚುರಲ್ ಡೆತ್ ಅಂತನೂ ಇದ್ದೋ ನಾನು ಮಾಡಿರುವಂತಾಗ್ಲಾಕೊಂಡು ಹೊರಟಾಗವ್ರೆ ನೀವೇನಂತೀವಿ ಹೌದಲ್ವಾ ಅಂತ ಕೇಸಸ್ಗಳು ನ್ಯಾಚುರಲ್ ಡೆತ್ ಅಂದ್ರೆ ಏನೋ ಇದಾಗೆ ಅನ್ಯಾಚುರಲ್ ಆಗಿ ತೀರ್ಕೊ ಬಿಟ್ಟಿದ್ದಾರೆ ದುರ್ಮರಣ ಹೊಂದ್ಬಿಟ್ಟಿದ್ದಾರೆ ಅಂತ ಕೇಸಸ್ಗಳನ್ನ ಮರ ನಾವು ಪತ್ತೆ ಮಾಡಿರುವಂತಹ ಮರ್ಡರ್ ಕೇಸ್ಗಳಾಗಿರುವಂತ ಶಿಕ್ಷೆ ಆಗಿರ್ತಕ್ಕಂಥವು ಇದ್ದಾವೆ ಹಾಗೆ ತನಕಾಧಿಕಾರಿಯ ಮನಸ್ಥಿತಿ ತನಕಾಧಿಕಾರಿಯ ಶಕ್ತಿ ಆಮೇಲೆ ತನಕಾಧಿಕಾರಿ ಹೇಗೆ ಆ ಸಮಯದಲ್ಲಿ ಆ ಇದರೊಳಗಡೆ ಯೋಗ್ಯತಾನುಸಾರವಾಗಿ ಹೆಂಗೆ ಕೆಲಸ ಮಾಡಿದ್ರು ಆ ಜಾಗಗಳಲೆಲ್ಲ ಸೇರಿಕೊಂಡು ಎಷ್ಟು ಎವಿಡೆನ್ಸಸ್ಗಳನ್ನ ಹೆಂಗೆ ಕಲೆಕ್ಟ್ ಮಾಡಿದ್ರು ಅನ್ನುವಂಥದ್ದು ಅಂದರೆ ಅವನು ಅಯೋಗ್ಯ ಅಂತ ಅಲ್ಲ ಅವ್ನ ಶಕ್ತಿನೇ ಎಷ್ಟು ಏನು ಬಗೆದು ಮಾಡೋಕ್ಕಾಗ್ತದ ನೀವು ಕಲ್ಸೋಕ್ಕಾಗ್ತದಾ ಇಲ್ಲ ಅಂತಂದರೆ ಇಲ್ಲ ಅವ್ರ ಕೈಲಿ ಮಾಡೋಕ್ಕಾಗೋದಿಲ್ಲ ಇನ್ಯಾರಾದರೂ ಬೇರೆ ತಕ್ಷಣನೇ ಯಾರಿಗಾದರೂ ಇನ್ನೂ ಒಂದಷ್ಟು ಅಧಿಕ ಆಮೇಲೆ ಯಾರೂ ಸುಮ್ಮನೆ ಇರಲ್ಲ ಎಲ್ಲ ಅಧಿಕಾರಿಗಳು ಬಂದು ಸೇರ್ಕೊತಾರೆ ಅಲ್ಲಿಗೆ ಯಾರೋ ಒಬ್ಬನೂ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಲ್ಲರು ತುಂಬ ಜನ ಬರ್ತಾರೆ ಅಲ್ಲಿ ಡಿವಿಷನ್ ಇರುವಂಥ ಎಲ್ಲ ಅಧಿಕಾರಿಗಳು ಬರ್ತಾರೆ ಎಲ್ಲ ಒಬ್ಬೊಬ್ರು ಒಂದೊಂದು ನೋಡ್ತಕ್ಕಂಥದ್ದೆಲ್ಲ ಮಾಡ್ತಾರೆ ಏನೇನು ಎವಿಡೆನ್ಸ್ ಆರೋದು ಸಿಗ್ತದೆ ಸರಿಯಾಗಿರೋ ಎವಿಡೆನ್ಸ್ಗಳು ಅಂತವಂಥದ್ದು ನೋಡ್ತಾರೆ ಇಂಥ ಒಂದು ಪ್ರಕರಣಗಳಲ್ಲಿ ಅಪ್ರೂಪದಲ್ಲಿ ಅಪ್ರೂಪ ಪ್ರಕರಣಗಳು ಇಂಥದ್ರಲ್ಲಿ ಏನೋ ಸಸ್ಪೆಷ್ ಸಸ್ಪೆಷನ್ ಬೆಳಗ್ಗೆ ಅಂದರೆ ಇಲ್ಲ ಇಲ್ಲ ಬಿಡು ಹಾಗೆ ಈಗ ಆಯಿತು ಸಂತೋಷ್ರಾವ್ ಹಿಡಿದ್ರು ರಾವ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಟ್ರು ಆ ಸಮಯದಲ್ಲಿ ಅವರು ಸಿ ಬಿ ಐಗೆ ಹೋದಾಗ ಮತ್ತೆ ರಾವ್ನ ವಿಚಾರಣೆ ಇರ್ತದೆ ಸಂತೋಷ್ ರಾವ್ನ ಏನು ನಡೀತು ಅಂತ ಅನ್ನುವಂಥದ್ದು ಇರ್ತದೆ ಆಮೇಲೆ ಈ ದಾಖಲಾತಿಗಳು ಪೂರಕವಾದಂಥ ದಾಖಲಾತಿಗಳೇ ರಾವ್ ಬಗ್ಗೆ ಏನೇನು ಮಾಡಿದರೂ ಸಂಬಂಧಪಟ್ಟಂಗೆ ಕೊರಾಬ್ರೇಟಿವ್ ಎವಿಡೆನ್ಸಸ್ಗಳು ಏನಿದ್ದಾವೆ ಅಂತ ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗಬೇಕಲ್ಲ ಈಗ ಮೂರು ಏಜೆನ್ಸಿ ಎರಡು ಏಜೆನ್ಸಿ ಎಲೈಟ್ ಏಜೆನ್ಸಿ ಮಾಡಿರೋದು ಆಯಿತು ಇವರಿಬ್ಬರು ಬಿಟ್ಬಿಡಿ ಸ್ಟೇಟ್ನವ್ರು ಇಬ್ಬರೂ ಇದು ಹಾಗೆ ಹೀಗೆ ಅಂತ ಆಯಿತು ಸಿ ಬಿ ಐನವ್ರು ಬಂದಾಗ್ಲೂ ಅವರು ಸಂತೋಷ ಮಾಡಿರ್ತಕ್ಕಂಥದ್ದನ್ನ ಅವ್ರಿಗೇನು ಸಂತೋಷ ಮಾಡಿಲ್ಲ ಅಂದರೆ ಅವನು ಬಿಸಿ ಬಿ ಕೋರ್ಟಲ್ಲಿ ಅವನ್ನ ಬಿಡೋರು